ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ, ಕಾಪಿ ಕಾರ್ಡ್. ವೀಕ್ಷಕರೇ, ಈ ದಿವಸ ನಾವು ಮಾತನಾಡ್ತಾ ಇರುವಂಥದ್ದು ತುಳು ಸಿನಿಮಾ ಎಟ್ 50, ಅಂದರೆ ತುಳು ಸಿನಿಮಾದ 50ನೇ ವರ್ಷ ಆಚರಣೆ. ಈ ಒಂದು ಸಂದರ್ಭದಲ್ಲಿ ನಾವು ತುಳು ಸಿನಿಮಾ, ಅದು ತುಳು ಸಿನಿಮಾ ಹುಟ್ಟಿಕೊಂಡಂಥ ಕಾಲಘಟ್ಟ, ಅಲ್ಲಿಂದ ಇವತ್ತಿನ ತನಕದ ಈ ಒಂದು ಬೆಳವಣಿಗೆ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಮತ್ತು ಇದೊಂದು ಏನು ಸರಣಿ ಸಂವಾದ, ಯಾಕಂತ ಹೇಳಿದರೆ 50 ವರ್ಷಗಳ ತುಳು ಸಿನಿಮಾದ ಒಂದು ಚರಿತ್ರೆಯನ್ನು ಅಥವಾ ಒಟ್ಟು ಆ ತುಳು ಸಿನಿಮಾದ ಬೆಳವಣಿಗೆಯನ್ನು ಕೇವಲ ಒಂದು ತಾಸಿನ ಮಾತುಕತೆಯಲ್ಲಿ ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಬಗ್ಗೆ ನಾವು ಒಂದು ನಿರಂತರವಾಗಿ ಒಂದು 3-4 ಸರಣಿ ಸಂವಾದಗಳನ್ನು ನಡೆಸಲಿಕ್ಕಿದ್ದೇವೆ. ಸೊ ಇವತ್ತಿನ ಈ ಒಂದು ಸಂವಾದದಲ್ಲಿ ನಮ್ಮ ಜೊತೆಗೆ ತುಳು ರಂಗಭೂಮಿಯ, ತುಳು ಚಲನಚಿತ್ರ ಕ್ಷೇತ್ರದ ಅತ್ಯಂತ ಹಿರಿಯ ದಿಗ್ಗಜರುಗಳಾದಂಥ ಡಾಕ್ಟರ್ ಸಂಜೀವ ದಂಡಕೇರಿಯವರು ಮತ್ತು ತಮ್ಮ ಲಕ್ಷ್ಮಣವರಿದ್ದಾರೆ. ನಾನು ಈ ಇಬ್ಬರು ಹಿರಿಯರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್, ದಂಡಕೇರಿಯವರಿಗೆ ಕೂಡ ಪ್ರೀತಿಯ ಸ್ವಾಗತ, ಅದೇ ರೀತಿ ತಮ್ಮ ಲಕ್ಷ್ಮಣವರಿಗೆ ಕೂಡ. ಎಸ್, ಸಂಜೀವ ದಂಡಕೇರಿ, ದಂಡಕೇರಿ ಅಂತ ಹೇಳಿದ್ರೆ ಬಯ್ಯಮಲ್ಲಿಗೆ, ಬಯ್ಯಮಲ್ಲಿಗೆ ಅಂತ ಹೇಳಿದ್ರೆ ದಂಡಕೇರಿ. ಇಡೀ ತುಳುನಾಡಿನ ಅಥವಾ ತುಳುನಾಟಕ ಪರಂಪರೆಯಲ್ಲಿ ಅಥವಾ ತುಳುನಾಟಕ ಚರಿತ್ರೆಯಲ್ಲಿ ಬಯ್ಯಮಲ್ಲಿಗೆ ನಾಟಕ ಸೃಷ್ಟಿ ಮಾಡಿದಂಥ ಒಂದು ಇತಿಹಾಸ ಅದು, ಅದು ಮತ್ತೆ ಯಾವ ನಾಟಕ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಇಡೀ ತುಳು ರಂಗಭೂಮಿಯಲ್ಲಿ ಬಹುಶಃ ಬಯ್ಯಮಲ್ಲಿಗೆ ಅನ್ನುವ ನಾಟಕ ಪ್ರದರ್ಶನ ಕಂಡಷ್ಟು ಬೇರೆ ಯಾವ ನಾಟಕ ಕೂಡ ಪ್ರದರ್ಶನ ಕಂಡಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅಂಥ ಒಂದು ಒಂದು ಸಂಚಲನವನ್ನು ಮತ್ತೊಂದು ಇಡೀ ನಾಟಕ ಭೂಮಿಯನ್ನೇ ಅಥವಾ ಏನು ನಾಟಕ ರಂಗಭೂಮಿಯನ್ನೇ ಅಥವಾ ತುಳು ನಾಟಕ ಆಸಕ್ತರನ್ನೇ ಆವರಿಸಿಕೊಂಡಂಥ ಒಂದು ನಾಟಕದು ಬಯ್ಯಮಲ್ಲಿಗೆ. ಆ ನಾಟಕದ ಕರ್ತೃ ಡಾಕ್ಟರ್ ಸಂಜೀವ ದಂಡಕೇರಿಯವರು ಒಂದು ಅಂದಾಜು, ಯಾಕಂದರೆ ಅದು ಎಷ್ಟೋ ಏನು ಲೆಕ್ಕಗಳು ಇನ್ನೂ ಕೂಡ ಸಿಕ್ಕಿಲ್ಲ, ಆದರೆ ಒಂದು ಅಂದಾಜಿನ ಪ್ರಕಾರ ಸುಮಾರು 28,000 ಪ್ರದರ್ಶನಗಳು ಕಂಡಂಥ ನಾಟಕ ಅದು ಬಯ್ಯಮಲ್ಲಿಗೆ ನಾಟಕ. ಸೊ ಒಬ್ಬ ಅದು ತುಳುವಿನ ಒಬ್ಬ ಹಿರಿಯ ನಾಟಕ ಕರ್ಮಿ, ಜೊತೆಗೆ ಚಲನಚಿತ್ರ ಕೂಡ ಬಯ್ಯಮಲ್ಲಿಗೆ ಚಲನಚಿತ್ರ ಕೂಡ ಆಯಿತು. ಆಮೇಲೆ ದಂಡಕೇರಿಯವರದು ಬಳ್ಳಿದೋಟ ಅನ್ನೋದು ಕೂಡ ಅವರ ನಾಟಕ ಕೃತಿ ಸಿನಿಮಾವಾಗಿದೆ. ಸೊ ಅವರು ಅವರ ನಾಟಕ ರಂಗದ ಅವರ ಸೇವೆ ಮತ್ತು ಅವರ ಇಡೀ ಒಂದು ಏನು ಜೀವನ ಸಾಧನೆಗಾಗಿ ಅವರನ್ನು ಕರ್ನಾಟಕ ನಾಟಕ ಅಕಾಡೆಮಿಯು ಅವರಿಗೆ ಅರ್ಹವಾಗಿ ವಾರ್ಷಿಕ ಪುರಸ್ಕಾರವನ್ನು ಕೊಟ್ಟು ಗೌರವಿಸಿದೆ. ಅದೇ ರೀತಿಯಾಗಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕೂಡ ಡಾಕ್ಟರ್ ದಂಡಕೇರಿಯವರನ್ನು ಅವರಿಗೆ ಜೀವಮಾನ ಸಾಧನೆಗಾಗಿ ಪುರಸ್ಕಾರವನ್ನು ಕೊಟ್ಟು ಗೌರವಿಸಿದೆ. ಇದು ಸಂಜೀವ ದಂಡಕೇರಿಯವರ ಬಯ್ಯಮಲ್ಲಿಗೆ ನಾಟಕವನ್ನು ಹೇಳುವ ಸಂದರ್ಭದಲ್ಲಿ ಒಂದು ಮಾತು ಮತ್ತೊಮ್ಮೆ ಉಲ್ಲೇಖ ಮಾಡಲೇಬೇಕು. ಇತ್ತೀಚೆಗೆ ಬಹುಶಃ ಕಳೆದ ವರ್ಷ ಇರಬಹುದು, ಈ ನಾಟಕವನ್ನು ದುಬೈಯ ಕಲಾವಿದರು ದುಬೈಯಲ್ಲೇ ಪ್ರಾಕ್ಟೀಸ್ ಮಾಡಿ ಮಂಗಳೂರಿನ ಪುರಭವನದಲ್ಲಿ ತಂದು ಅದನ್ನು ಏನು ಶೋ ಮಾಡಿದರು. ಬಹುಶಃ ಆ ಪ್ರದರ್ಶನ ಕೂಡ ಹೌಸ್ಫುಲ್ ಆಗಿ ಪ್ರದರ್ಶನಗೊಂಡಿತ್ತು. ಸೊ ಅಂಥ ಒಂದು ಯಾಕಂತ ಹೇಳಿದ್ರೆ ಸಾರ್ವಕಾಲಿಕವಾದಂಥ ಒಂದು ಕಥೆ ಕಥನವನ್ನು ಹೊಂದಿರುವಂಥ ನಾಟಕವದು. ಅಂತಹ ನಾಟಕದ ಏನು ಕರ್ತೃ ಮತ್ತು ಸಿನಿಮಾ ರಂಗದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಂಥ ದಂಡಕೇರಿಯವರು ಈ ದಿವಸ ನಮ್ಮ ಜೊತೆಗೆ ಈ ಒಂದು ಸಿನಿಮಾ ರಂಗದ ಕತೆ ಕಥನಗಳನ್ನು ಮಾತಾಡಲಿಕ್ಕಿದ್ದಾರೆ. ಜೊತೆಗೆ ತಮ್ಮ ಲಕ್ಷ್ಮಣವರು, ತಮ್ಮ ಲಕ್ಷ್ಮಣವರು ಇಡೀ ಕನ್ನಡ ಅಥವಾ ತುಳು ಅಥವಾ ತುಳು ಬಹುಮುಖ್ಯವಾಗಿ ತುಳು ರಂಗಭೂಮಿಯಲ್ಲಿ ತನ್ನನ್ನು ಸುದೀರ್ಘ ಕಾಲದಿಂದ ತೊಡಗಿಸಿಕೊಂಡಿರುವವರು, ಒಬ್ಬ ಕಲಾ ನಿರ್ದೇಶಕನಾಗಿ ಆರ್ಟ್ ಡೈರೆಕ್ಟರ್ ಆಗಿ ಸುಮಾರು 25-30 ತುಳು ಕನ್ನಡ ಸಿನಿಮಾಗಳಿಗೆ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದವರು, ನಟರಾಗಿ ಕೆಲಸ ಮಾಡಿದವರು ಮತ್ತು ಇವತ್ತು ತುಳು ಸಿನಿಮಾದ ಬಗ್ಗೆ ಅಥವಾ ತುಳು ನಾಟಕದ ಬಗ್ಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಮಾಧ್ಯಮಗಳು ಅಥವಾ ಯಾವುದೇ ಸಂಪನ್ಮೂಲ ವ್ಯಕ್ತಿಗಳು ಆ ಒಂದು ತುಳು ನಾಟಕ ಅಥವಾ ತುಳು ಸಿನಿಮಾಗಳ ಬಗ್ಗೆ ಮಾತನಾಡಬೇಕು ಅಂತ ಅನ್ನುವ ಸಂದರ್ಭದಲ್ಲಿ ಅವರಿಗೆ ಮೊದಲಿಗೆ ನೆನಪಾಗುವುದು ತಮ್ಮ ಲಕ್ಷ್ಮಣವರು. ಅವರೊಂಥರ ಇಡೀ ತುಳು ಸಿನಿಮಾ ಮತ್ತು ನಾಟಕ ರಂಗದ ಒಂದು ದೊಡ್ಡ ಜ್ಞಾನ ಭಂಡಾರ, ಜ್ಞಾನಕೋಶ ಇದ್ದಂತೆ. ಸೊ ಅವರು ಅದಕ್ಕೆ ಉಲ್ಲೇಖವಾಗಿ, ಯಾಕಂದರೆ ಅವರು ಬರೆದಂತಹ ಕೃತಿ ತುಳು ಸಿನಿಮಾ ರಂಗಗಳ ಬಗ್ಗೆ ತುಳು ಭಾಷೆಯ ಸುವರ್ಣ ಚಲನಚಿತ್ರ ಅಂತ. ಇದು ಇಡೀ ತುಳು ಏನು ತುಳು ಇತಿ ಒಟ್ಟು ನಮ್ಮ ಈ ಒಂದು 50 ವರ್ಷಗಳಲ್ಲಿ ತುಳುವಿನಲ್ಲಿ ಬಂದಂಥ ಸಿನಿಮಾಗಳ ಇಡೀ ಇತಿಹಾಸವನ್ನು ಆ ಥರ ಕಟ್ಟಿಕೊಟ್ಟಂಥ ಒಂದು ಕೃತಿ. ಅದು ಒಂದು ಅಪೂರ್ವವಾದಂಥ ಕೃತಿ. ಇದು ತಮ್ಮ ಲಕ್ಷ್ಮಣವರಿಗೆ ಕೂಡ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಜೀವಮಾನ ಪುರಸ್ಕಾರಕ್ಕೆ ಪಡೆದಂಥವರು. ಜೊತೆಗೆ ರೆಡ್ ಎಫ್ ಎಂನವರು ಕೊಟ್ಟಂಥ ಒಂದು ಪುರಸ್ಕಾರ, ಆಮೇಲೆ ಕರ್ನಾಟಕ ನಾಟಕ ಅಕಾಡೆಮಿಯ ಪುರಸ್ಕಾರ, ಒಟ್ಟು ನಿರಂತರವಾಗಿ ಇವತ್ತಿಗೆ ಕೂಡ ಅತ್ಯಂತ ಸಕ್ರಿಯವಾಗಿ ತುಳು ರಂಗಭೂಮಿ ಮತ್ತು ತುಳು ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರು ತಮ್ಮ ಲಕ್ಷ್ಮಣವರು. ದಂಡಕೇರಿಯವರು ಕೂಡ ಇವತ್ತಿಗೆ ಕೂಡ ಯಾವುದೇ ನಾಟಕ ಅಥವಾ ಸಿನಿಮಾ ತುಳು ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿದ್ದಾಗ ಅಥವಾ ಯಾವುದೇ ಒಂದು ವಿಚಾರ ಸಂಕಿರಣಗಳಿದ್ದಾಗ ಅಲ್ಲಿ ತಪ್ಪದೇ ಹಾಜರಾಗ್ತಾರೆ.
ಸೊ ಇದು ಈ ಇಬ್ಬರು ನಾನು ಸ್ವಲ್ಪ ಮಾತಾಡಿದ ದೀರ್ಘವೇ ಆಗಿದ್ದರೂ ಕೂಡ ಈ ಒಂದು ಸಿನಿಮಾದ ಅಥವಾ ತುಳು ಸಿನಿಮಾದ ಚರಿತ್ರೆಯನ್ನು ಮಾತನಾಡುವ ಸಂದರ್ಭದಲ್ಲಿ ಇಂಥ ಹಿರಿಯ ವ್ಯಕ್ತಿಗಳು ಮಾತನಾಡುವುದಕ್ಕೆ ಅತ್ಯಂತ ಅದು ಅರ್ಹರಾಗಿರ್ತಾರೆ ಮತ್ತು ತುಂಬ ತೂಕವಿರುವಂಥದ್ದು. ಯಾಕಂತ ಹೇಳಿದ್ರೆ ಆ ಒಂದು ರಂಗಭೂಮಿ, ತುಳು ರಂಗಭೂಮಿ ಅದು ಸಿನಿಮಾ ಭೂಮಿಯಾಗಿ ಪರಿವರ್ತನೆ ಹೊಂದುವ ಕಾಲಘಟ್ಟದ ಅವರು ಏನು ಸಾಕ್ಷಿಗಳಾಗಿದ್ದವರು. ಸೊ ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಡಾಕ್ಟರ್ ದಂಡಕೇರಿ ಅವರಿಂದಲೇ ಆರಂಭಿಸುವಂಥದ್ದು. ಸರ್, ಈಗ ನೀವು ಏನು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದರೆ ಒಂದು ಕಾಲದಲ್ಲಿ ಅದೇ ಏನು 50 ವರ್ಷಗಳ ಮೊದಲು ಬಹುಶಃ ತುಳುನಾಡಿನಲ್ಲಿ ತುಳು ನಾಟಕಗಳೇ ಅದು ಭಾರಿ ಜನಪ್ರಿಯವಾಗಿದ್ದಂಥ ಒಂದು ಕಾಲಘಟ್ಟ. ಈ ತುಳುವಿನಲ್ಲಿ ಸಿನಿಮಾ ಬರ್ತಾ ಇಲ್ಲ, ಬರಲಿಲ್ಲ, ನೀವೆಲ್ಲ ಆ ಕಾಲದಲ್ಲಿ ಬಹುಶಃ ಕನ್ನಡ ಸಿನಿಮಾವನ್ನು ನೋಡ್ತಾ ಇದ್ದವರು, ತುಳುವಿನಲ್ಲಿ ಸಿನಿಮಾ ಬರಬೇಕು ಬರಬೇಕು ಅಂತ ನಿಮಗೆ ಒಂದು ಆ ಕನಸುಗಳು ಆ ಟೈಮಲ್ಲಿ ಇದ್ದಂಥದ್ದು? ಯಾಕಂತ ಹೇಳಿದ್ರೆ ನಾನು ತುಳು ಸಿನಿಮದ್ದೇ ವಿಚಾರಕ್ಕೆ ನಾನು ಬರ್ತೇನೆ. ಆವಾಗ ನಾನು ಸನ್ನಿವೇಶ ಹೇಗಿತ್ತಂತ, ಈಗ ನಾವು 50 ವರ್ಷದಲ್ಲಿ 50 ವರ್ಷಗಳ ಒಂದು ಆಜುಬಾಜಿನಲ್ಲಿ ಸಿನಿಮಾವನ್ನು ನೋಡಿದೆವು. ಆ ಸಿನಿಮಾ ಬರುವುದಕ್ಕಿಂತಲೂ ಮೊದಲು ನೀವು ಕನ್ನಡ ಸಿನಿಮಾವನ್ನು ಮಂಗಳೂರಲ್ಲಿ ನೋಡ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಉಡುಪಿಯ ಪುತ್ತೂರಲ್ಲಿ ಅದು ಆ ಸಂದರ್ಭದಲ್ಲಿ ನಿಮ್ಮ ನಾಟಕಗಳು ನಡೀತಾ ಇತ್ತು. ಸೊ ಈ ಸಿನಿಮಾದ ಬಗ್ಗೆ ನಿಮ್ಮಲ್ಲಿದ್ದ ಕನಸುಗಳು ಅಥವಾ ನಿರೀಕ್ಷೆಗಳು ಆ ಕಾಲದಲ್ಲಿ 50 ವರ್ಷದ ಹಿಂದೆ? ನಾವು ಅಂದರೆ ಕೇಂದ್ರ ಇಲ್ಲದೆ ಸಿನಿಮಾ ಮಾಡಿದವರು ಫಸ್ಟ್. ಹೌದು, ಫಸ್ಟ್ ಮಾಡಿದ್ದು ಎಸ್ ಆರ್ ರಾಜಣ್ಣ. ಹೌದು, ಎನ್ನತಂಗಡಿ ಎನ್ನತಂಗಡಿ. ಆದರೆ ಅದನ್ನು ಮುಂದುವರಿಸಿ ಬಂದದ್ದು ನಮ್ಮ ಟೈಲರ್ ಅವರು. ನಿಜವಾದ ಆ ಕ್ರೆಡಿಟ್ ಅವರಿಗೆ ಸಂದಬೇಕದು. ತುಳುಗೆ ನಾವು ತುಳು ಪಿಕ್ಚರ್ ಮಾಡುವ ಅವರು ಮಾಡುವ ಮುಂಚೆ ತುಳುನಲ್ಲಿ ಪಿಕ್ಚರ್ ಮಾಡಲಿಕ್ಕೆ ಆಗ್ತದಾ ಎಂಬ ಭಾವನೆ ನಮ್ಮಲ್ಲಿ ಇತ್ತು. ಅದು ರೀಲ್ ತೆಕ್ಕೊಳ್ತದ, ಆ ಭಾಷೆ ರೀಲ್ನಲ್ಲಿ ಬರ್ತದ, ನಾವು ಮಾತಾಡಿದ್ದು ಇದೆಲ್ಲ ನಮ್ಮಲ್ಲಿತ್ತು. ಅಂದರೆ ಆ ಭಾವನೆ ನಮ್ಮಲ್ಲಿತ್ತು, ಆಗಲಿಕ್ಕೆ ಇಲ್ಲ ಅಂತ. ಟೈಲ್ ಕೇನ್ ಟೈಲರ್ ಮಾಡಿದ ಮೇಲೆ ನಮಗೆ ಗೊತ್ತಾಯಿತು ತುಳುವಿನಲ್ಲಿ ಪಿಕ್ಚರ್ ಮಾಡಲಿಕ್ಕೆ ಆಗ್ತದೆ, ಕನ್ನಡದಾಗೆ ತುಳುವಿನಲ್ಲಿ ಸಹ ಆಗ್ತದೆ ಅಂತ ಆಯಿತು. ಅವರು ಮಾಡುವಾಗ ನನ್ನ ಫ್ರೆಂಡ್ ಅವರು, ನಾವು ಒಳ್ಳೆ ಯಾವಾಗಲೂ ಡೈಲಿ ಇಲ್ಲ ಒಂದ್ರೆ 2 ದಿವಸಕ್ಕೆ ಫೋನ್ನಲ್ಲಿ ಮಾತಾಡ್ತಿದ್ದವರು. ಅವರ ಮನೆಯವರಿಗೆ ಗೊತ್ತುಂಟು ನಾನು ಮತ್ತು ಅವರು ಎಷ್ಟು ಫ್ರೆಂಡ್ ಅಂತ. ಹಾಗೆ ಅವರು ಅವರು ಮಾಡುವಾಗ ನನಗೆ ಸಹ ಹೇಳಿದರು, ನೀವು ನಿಮ್ಮ ಬಯ್ಯ ಮಲ್ಲಿಗೆಯನ್ನು ನೀವು ಪಿಕ್ಚರ್ ಮಾಡ್ಬೋದು ಅಂತ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಇರೋದು ನೀವು ಬಯ್ಯ ಮಲ್ಲಿಗೆ ಮಾಡಬೇಕಂತ. ಅಂದರೆ ಬಯ್ಯ ಮಲ್ಲಿಗೆ ಆಗ ತುಂಬ ಫೇಮಸ್ ಆಗಿತ್ತು. ಅದು ಖಾಲಿ ತುಳುವಿನಲ್ಲಿ ಅಲ್ಲ, ಕನ್ನಡದಲ್ಲಿ ಮರಾಠಿಯಲ್ಲಿ ಮಾಡಿದ್ದಾರೆ ಬಾಂಬೆಯಲ್ಲಿ. ಅವರು ಮರಾಠಿಯಲ್ಲಿ ಅದು ಡಬ್ ಅವರು ಇದು ಮಾಡಿದ ಮರಾಠಿ ಅವರು ನನ್ನಲ್ಲಿ ರೈತಿಸಿಕೊಂಡು. ಆಮೇಲೆ ಇದು ಕೊಂಕಣಿ ಭಾಷೆಯಲ್ಲಿ ಆಯಿತು, ಅದು ಸಹ ದುಬೈಯ ಒಬ್ಬರು ಕೊಂಕಣಿ ಅವರು ಅದು ಮಾಡಿದ್ದು. ಆ ಭಾಷೆ ಕನ್ನಡ ಕೊಂಕಣಿ ಮರಾಠಿ ಮರಾಠಿ ಹೀಗೆಲ್ಲ ಅದು ಇಂಗ್ಲೀಷ್ನಲ್ಲಿ. ಇಂಗ್ಲೀಷ್ನಲ್ಲಿ ಅಂದರೆ ನಮ್ಮ ಇಲ್ಲಿ ಪಾಲ್ದನೆ ಒಬ್ಬರು ಪಾಲ್ದನೆ ನೀರ್ಮಾರ್ಗ ಪಾಲ್ದನೆ ಅವರು ಫಾದರ್ ಅದನ್ನು ಇಲ್ಲಿ ನೋಡಿದ್ರು, ಅವರಿಗೆ ಇಂಟ್ರೆಸ್ಟ್ ಇತ್ತು. ಅವರು ಡೆಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಆಗ ಅವರು ಬಂದು ಡೆಲ್ಲಿಯಲ್ಲಿ ಅವರು ಅದನ್ನು ಇಂಗ್ಲೀಷ್ನಲ್ಲಿ ಇದು ಮಾಡಿ ದಿಲ್ಲಿಯಲ್ಲಿ ಮಾಡಿದ್ರು. ಹಾಗೆ ಅದು 5 ಭಾಷೆಯಲ್ಲಿ ಉಂಟದು ಪಂಚಭಾಷೆಯ ನಾಟಕ. ಆಗ ನೀವು ಇದನ್ನು ಮಾಡಿದ್ರೆ ಫೇಮಸ್ ಆಗ್ಬಹುದಂತ ನನ್ನಲ್ಲಿ ಸಹ ಆಯಿತು. ನಾನು ನನ್ನ ಫ್ರೆಂಡ್ಸ್ ಒಂದೆರಡು ಮೂರು ಜನ ಒಟ್ಟಿಗೆ ಸೇರಿ ಮೆಡ್ರಾಸ್ಗೆ ಹೋದನು. ಆಗ ನಮಗೆ ಇಲ್ಲಿ ಮಂಗಳೂರಿನ ಬ್ಯಾಂಗ್ಳೂರಿನಲ್ಲಿ ಏನಿಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕಿಲ್ಲ, ಮ್ಯೂಸಿಕ್ ಆಗಲಿ ಯಾವುದು ವಿಷಯ ಫಿಲ್ಮಿನ ವಿಷಯ ಬ್ಯಾಂಗ್ಳೂರಿನಲ್ಲಿ ಮೈಸೂರಿನಲ್ಲಿ ಇಲ್ಲ. ಮೈಸೂರಿನಲ್ಲಿ ಸ್ಟೂಡೆಂಟು ಅದು ಬ್ಯಾಂಗ್ಳೂರಿನಲ್ಲಿ ಇಲ್ಲ. ಎಲ್ಲ ನಾವು ಆಫೀಸ್ಗೆ ವರ್ಕ್ ಎಲ್ಲ ಮಾಡೋದು, ನಾವು ರಿಜಿಸ್ಟ್ರೇಷನ್ ಎಲ್ಲ ಮಾಡೋದು ಮೆಡ್ರಾಸ್ ಎಲ್ಲ ಹೋಗೋದು, ರೀಲ್ ಎಲ್ಲ ಸಿಗೋದು ಅಲ್ಲಿ. ಹಾಗೆ ನಾವು ಮೆಡ್ರಾಸ್ಗೆ ಹೋದೆವು. ಮೆಡ್ರಾಸಿಗೆ ಹೋಗುವಾಗ ಆರೂರು ಪಟ್ಟಾಭಿ ಡೈರೆಕ್ಟ್ ನಮ್ಮ ಊರಿನವರು ಎಲ್ಲ ಟೈಲರ್ನವರು ಅವರೇ ಮಾಡಿದ್ದು. ಅದೇ ಅವರೇನೇ ನಾನು ಮಾಡಬೇಕಂತ ಅವರ ಅಲ್ಲಿ ಹೋದೆ. ನಾನು ಅಲ್ಲಿ ಹೋಗುವಾಗ ಅವರು ಪಾಪ ಸ್ವಲ್ಪ ಹುಷಾರಿಲ್ಲದೆ ಹಾರ್ಟ್ ಪ್ರಾಬ್ಲಮ್ನಲ್ಲಿ ಆಸ್ಪತ್ರೆಯಲ್ಲಿ ಇದ್ದರು. ಓಕೆ, ನಾನು ಆಸ್ಪತ್ರೆಯಲ್ಲಿ ಹೋಗಿ ಅವರನ್ನು ನೋಡಿ ಅಲ್ಲಿ ಅವರನ್ನು ಬುಕ್ ಮಾಡಿದ್ದು, ನಮ್ಮ ಪಿಕ್ಚರ್ ನೀವು ಡೈರೆಕ್ಟ್ ಮಾಡಬೇಕಂತ. ಮತ್ತು ಕೆ ಕೆ ಮೇನನ್ ಅಂತ ಕ್ಯಾಮರಾಮ್ಯಾನ್ ಅವರನ್ನು ನಾವು ಬುಕ್ ಮಾಡಿ ಬಂದದ್ದು. ಹಾಗೆ ಸ್ಟಾರ್ಟ್ ಆದದ್ದು. ಸ್ಟಾರ್ಟ್ ಆಗಿ ಪಿಕ್ಚರ್ ಶುರು ಮಾಡಿದ್ದೇವೆ ನಾವು. ಆದರೆ ಪಿಕ್ಚರ್ ಅರೋರು ಪಟ್ಟಾಭಿ ಅವರು ಸುಮಾರು 10 ಸಿನಿಮಾಗಳಿಗೆ ನನ್ನ 2 ಪಿಕ್ಚರ್ಗೆ ಅವರೇ ಮಾಡಿದ್ದು. ಮತ್ತೆ ನಾವು ಪಿಕ್ಚರ್ ಮಾಡುವಾಗ ಭಾರಿ ಗಮ್ಮತ್ತಿತ್ತು ನಮಗೆ. ಅಂದ್ರೆ ನಾನು ಆ ಗಮ್ಮತ್ತಿನ ವಿಷಯ ಮಾತಾಡ್ತೇನೆ. ಇದು ತಮ್ಮ ಲಕ್ಷ್ಮಣ್ ಅವರೇ. ಎಸ್, ಈಗ ಇದು ಡಾಕ್ಟರ್ ದಂಡಕೇರಿ ಅವರು ಹೇಳಿದಾಗೆ ತುಳುವಿನಲ್ಲಿ ಸಿನಿಮಾ ಮಾಡಬಹುದು, ಯಾಕೆ ಈ ಭಾಷೆಯನ್ನು ಈ ತುಳು ಸಿನಿಮಾದ ಇದಕ್ಕೆ ಅಥವಾ ಈ ನಾಟಕಗಳನ್ನು ಈ ಕಥನಗಳನ್ನು ಯಾವ ರೀತಿಯೆಲ್ಲ ಹೊಂದಿಕೆ ಮಾಡಿಕೊಳ್ಳಿಕ್ಕಾಗತ್ತೆ
ಈ ಒಂದು ಬೆಳ್ಳಿ ಪರದೆಗೆ ಅನ್ನುವಂಥ ಜಿಜ್ಞಾಸೆಗಳು ನಡೀತಾ ಇತ್ತು ಅಂತ ಹೇಳಿದರು. ಎಸ್, ಕೊನೆಗೂ 50 ವರ್ಷಗಳ ಮೊದಲು ತುಳು ಸಿನಿಮಾ ಬಂತು. ಈ ತುಳು ಸಿನಿಮಾ ಬಂದಂಥ ದಿನಗಳು, ಅದು ಎನ್ನ ತಂಗಡಿ ಇರಬಹುದು ಅಥವಾ ದಾರಿದೆ ಬಡದೆ ಇರಬಹುದು, ಆ ಮೊದಲ ಎರಡು ಸಿನಿಮಾಗಳು, ಆ ಸಿನಿಮಾಗಳು ಬಂದಂಥ ಸನ್ನಿವೇಶದಲ್ಲಿ ತುಳುನಾಡಿನ ಜನರ ಪ್ರತಿಕ್ರಿಯೆ ಆ ಕಾಲದಲ್ಲಿ, ಮತ್ತೆ ನಿಮ್ಮ ನಾಟಕದವರದು ಪ್ರತಿಕ್ರಿಯೆ ಅಥವಾ ರಂಗಭೂಮಿಯ ಪ್ರತಿಕ್ರಿಯೆ ಎಲ್ಲ ಯಾವ ರೀತಿ ಇತ್ತು? ಆವಾಗ ತುಳು ಭಾಷೆ ಒಂದು ಪ್ರಮುಖವಾಗಿ ಎಲ್ಲರೂ ಮಾತನಾಡುವ ಪರಿಸ್ಥಿತಿ ಇರಲಿಲ್ಲ. ನಾಟಕ ರಂಗಭೂಮಿ, ತುಳು ನಾಟಕ ರಂಗಭೂಮಿ ಬಂದ ಮೇಲೆ ತುಳು ಭಾಷೆ ವೃದ್ಧಿಗೆ ಅವಕಾಶ ಆಯಿತು. ತುಳು ಭಾಷೆಯ ನಾಟಕ ಪ್ರೇಕ್ಷಕರು ತುಂಬ ಗಟ್ಟಿತನ ಮಾಡಿದ ನಂತರ ಕೇನ್ ಟೇಲರ್ ಈ ಭಾಷೆಯ ಅಭಿಮಾನದಲ್ಲಿ ತುಳುವಿನಲ್ಲಿ ಒಂದು ಸಿನಿಮಾ ಮಾಡುವ ಸಾಹಸ ಕೇಳಿದತ್ತು. ಅದು ನಮ್ಮ ನಾಡು ಅಲ್ಲದೆ ಬಾಂಬೆ, ಬ್ಯಾಂಗ್ಳೂರು, ಮದ್ರಾಸ್ ಇಲ್ಲಿಯ ಪ್ರೋತ್ಸಾಹಕರನ್ನು ಹಿಡಿದು ಮಾಡುವ ಅಂತ ಆಲೋಚನೆಯಲ್ಲಿ ಇಳಿದಿದ್ದಾರೆ ಯೋಜನೆ. ಆದರೆ ಮಾಡಲಿಕ್ಕೆ ಆರ್ಥಿಕತೆ ಇಲ್ಲ. ಆದರೆ ಇವರು ಹೇಳಿದಾಗೆ ನಮ್ಮ ಈ ತುಳು ಭಾಷೆಯಲ್ಲಿ ಬರ್ಬೋದಾ ಅಂತಹ ಕುತೂಹಲ ಒಂದು ಅವರಿಗೆ, ಅದು ಧೈರ್ಯ ಇಲ್ಲ. ಆ ಹೊತ್ತಿಗೆ ರಾಮಕೃಷ್ಣ ಸರಕಾರ ಕರ್ನಾಟಕ ಚಲನಚಿತ್ರಗಳಿಗೆ ಸಹಾಯಧನ ಘೋಷಣೆ ಮಾಡಿದರು. ಆ ವರ್ಷವೇ ಅವರು ಅದಕ್ಕೆ ಕಾರ್ಯಗತರಾದರು. ಅದು ಅಲ್ಲದೆ ಸುಂದರ್ ಕರ್ಕೇರ್ ಅವರೊಂದು ಕನ್ನಡದ 5 ಬೆರಳು ಸಿನಿಮಾವನ್ನು ಮಂಗಳೂರಲ್ಲಿ ಚಿತ್ರೀಕರಣ ಮಾಡಿದರು. ಅದೇ ಎಸ್ ಆರ್ ರಾಜನ್. ಆವಾಗ ಇಲ್ಲಿದ್ದು ಸಿನಿಮಾ ವಾತಾವರಣ ಬೆಳೆಯಿತು. ಈಚೆಯಿಂದ ತುಳು ಭಾಷೆಯಲ್ಲಿ ಸಿನಿಮಾ ಮಾಡಬೇಕು ಅಂತ ಯೋಜನೆ, ಇಲ್ಲಿ ಸಿನಿಮಾ ವಾತಾವರಣ ಅದು ಬ್ಯಾಂಗ್ಳೂರು ಮದ್ರಾಸಲ್ಲಿ ಆಗುವಂಥದ್ದು, ಅದು ಮಂಗಳೂರಲ್ಲಿ ಒಂದು ಚಿತ್ರೀಕರಣ ಆಗುವಾಗ ಇಲ್ಲಿಯವರಿಗೆಲ್ಲ ಕಲಾವಿದರು ಸ್ವಲ್ಪ ಅದಕ್ಕೆ ಅಭಿನಯಕ್ಕೆ ಹೋಗಿದ್ದಾರೆ. ಆ ಕಾಲಘಟ್ಟದಲ್ಲಿ ತುಳು ಭಾಷೆಯಲ್ಲೇ ನಾವು ಸಿನಿಮಾ ಮಾಡುವಂಥ ತುಳುವ ಆಗಿನ ನಾಟಕ ಕ್ರಿಯಾಶೀಲರು ಅವರ ಉತ್ಸಾಹ ಉಮೇದಿನಲ್ಲಿ ಇದು ಆರಂಭವಾಯಿತು. ಆವಾಗ ಎಸ್ ಅವರ ಉಮೇದಿನಲ್ಲಿ ಆರಂಭವಾಯಿತು. ಆವಾಗ ಸಿನಿಮಾ ಬಂದಾಗ ಸಿನಿಮಾ ಪ್ರದರ್ಶನಕ್ಕೆ ಬಂತು. ಆವಾಗ ಯಾವ ರೀತಿಯ ಪ್ರತಿಕ್ರಿಯೆ ಬಂತು ಅಂತ ಜನರಿಂದ? ಈಗ ಆ ಕಾಲದ ಆ ಸಿನಿಮಾವನ್ನು ನೋಡಿದವರುಗಳು ಮೊದಲು ಚಿತ್ರೀಕರಣ ಆರಂಭದ್ದು ದಾರದ ಬಿಡಿ, ಆದರೆ ಬೆಳ್ಳಿ ತೆರೆಗೆ ಬಂದದ್ದು ಎನ್ನ ತಂಗಡಿ. ಅದು ಕಾರಣ ಅಂತ ಹೇಳಿದ್ರೆ ಎಸ್ ಆರ್ ರಾಜನ್ ಸಿನಿಮಾದಲ್ಲೇ ಕ್ರಿಯಾಶೀಲ ಆದ ಅವರಿಗೆ ಅದರದ್ದೆಲ್ಲ ಅನುಭವ. ಈ ಇದು ಜ್ಯೋತಿ ಚಿತ್ರಮಂದಿರದಲ್ಲಿ ರಿಲೀಸ್ ಆದ ದಿನ. ಈಗ ನೀವು ಕೇಳಿದ ಸನ್ನಿವೇಶಕ್ಕೆ ಆವಾಗ ಮಾರ್ನಿಂಗ್ ಶೋ ಇರಲಿಲ್ಲ, ಮೆಟಿನ್ ಶೋ. ಮಧ್ಯಾಹ್ನದ ಸುಡು ಬಿಸಿಲಿಗೆ ಜ್ಯೋತಿ ಮಂದಿರದ ಆವರಣ ಇಡೀ ತುಂಬಿತ್ತು. ಅಲ್ಲಿ ಅದರದ್ದು ಅಲಂಕೃತವಾದ ಜ್ಯೋತಿ ಮಂದಿರ ಇದ್ದಾಗ ಜನಗಳು ಕೆಲವರು ಕೆಲಸಕ್ಕೆ ರಜೆ ಹಾಕಿ ಸುರಿಯಿದ್ದು ಭಾಷೆದ್ದು ಅಭಿಮಾನದಲ್ಲಿ ನಾನು ಸುರುವಿನ ಸಿನಿಮಾ ನೋಡಿದ್ದೇನೆ ಎಂಬ ಸಾಕ್ಷಿ ಆಗಬೇಕೇಳಿ ಜನ ಅಲ್ಲಿ ತುಂಬಿದ್ರು. ಹೌಸ್ಫುಲ್ ಆಗಿ ಜನ ಹಿಂದೆ ಹೋಗಿದ್ರು. ತುಳುವಿನ ಮೊದಲ ಸಿನಿಮಕ್ಕೆ ಹೌದು ಎಸ್ ಆರ್ ರೆಡ್ಡೆ ಮತ್ತು ಅವರು ಇವರೆಲ್ಲ ಉದ್ಘಾಟನೆ ಮಾಡಿ ಎಲ್ಲ ಕಾರ್ಯಕ್ರಮ ಅದು ಆರಂಭವಾಗಿ ಬಹಳ ಉತ್ಸುಕತೆಯಿಂದ ಜನ ಆವಾಗ ಜಿಲ್ಲೆ ಎಲ್ಲ ಕಡೆಯಿಂದಲೂ ಬಂದಿರಬಹುದು ಬಂದಿದ್ದಾರೆ. ಆ ಸನ್ನಿವೇಶ ದಂಡಕೇರಿಯವರು ಆ ಸಿನಿಮಾ ಬಿಡುಗಡೆಯಾದ ಸಂದರ್ಭ ಏನಾದರೂ ನೆನಪು ಮಾಡದಿದ್ದರೆ? ಹೌದು, ಅಂದರೆ ಅದು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಜನರಂದ್ರೆ ಟಾಕೀಸಿನ ಅಂಗಳದಲ್ಲಿ ಫುಲ್ಲಾಗಿ ಮಾರ್ಗದಲ್ಲಿ ಲೈನ್. ನನ್ನ ಬೈಯಮಲ್ಲಿಗೆ ಪಿಕ್ಚರ್ ರಾಮಕಾಂತಿ ಮತ್ತು ಜ್ಯೋತಿಯಲ್ಲಿ ಒಂದೇ ದಿವಸ ಎರಡು ಟಾಕೀಸ್ ರಿಲೀಸ್ ಮಾಡಿದ್ದು. ಇಲ್ಲಿ ಟಿಕೆಟ್ ಇಲ್ಲದ ರಾಮಕಾಂತಿಗೆ ಓಡುವುದು, ರಾಮಕಾಂತಿ ಟಿಕೆಟ್ ಇಲ್ಲಿ ಓಡುವುದು, ಟಿಕೆಟ್ ಇಲ್ಲದ ಎಷ್ಟು ಜನ ಹಿಂದೆ ಹೋಗುದು, ಮರು ದಿವಸ ಬರುದು. ಅದೇ ಅಂತ ಒಂದು ಟಾಕೀಸ್ ಫುಲ್ ಆದದ್ದು. ಹಾಗಂದ್ರೆ ಸುರಿನ ಪಿಕ್ಚರ್ ಎಲ್ಲ ನೋಡುವಾಗ ಮತ್ತೆ ನಾಟಕಕ್ಕೆ ಒಳ್ಳೆ ಹೆಸರಿತ್ತು ಬೈಯಮಲ್ಲಿಗೆ, ಅದನ್ನು ನೋಡ್ಬೇಕಂತ. ಅದು ಪಿಕ್ಚರ್ನಲ್ಲಿ ಹೇಗೆ ಬರ್ತದೆ ಅಂತ ಜನರೊಂದು ಭಾವನೆ ಇತ್ತು. ಹಾಗೆ ಜನರದು ಉತ್ಸವ ಅದು ಹೇಳಿ ಪ್ರಯೋಜನ ಇಲ್ಲ, ಅದು ನಮ್ಮ ನೋಡಿದವರಿಗೆ ಮಾತ್ರ ಗೊತ್ತು ಎಷ್ಟು ಉಲ್ಲಾಸದಿಂದ ಮನೆಯವರು ಎಲ್ಲ ಬಂದು ನೋಡಿದುಂಟು ಅದನ್ನು ಮನೆಯವರು. ಸರ್, ನಾನೊಂದು ಸಣ್ಣ ಬ್ರೇಕ್ ಕೊಡ್ತೇನೆ. ಬ್ರೇಕ್ ನಂತರ ಈ ಒಂದು ಸಂವಾದ ಏನು ತುಳು ಸಿನಿಮಾ ಎಟ್ 50 ಅಂದರೆ ತುಳು ಸಿನಿಮಾದ 50ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ನಾವು ತುಳು ಸಿನಿಮಾದ ಏನು ತುಳು ಸಿನಿಮಾ ಮೂಡಿ ಬಂದಂಥ ಕಾಲಘಟ್ಟದ ಕಥನಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ತುಳು ಸಿನಿಮಾ 50ನೇ ವರ್ಷದ ಸಂಭ್ರಮಾಚರಣೆ ಈ ಸಂದರ್ಭದಲ್ಲಿ ನಾವು ತುಳು ಸಿನಿಮಾದ ಅಥವಾ ತುಳು ಸಿನಿಮಾ
ಆರಂಭವಾದಂಥ ಕಾಲಘಟ್ಟದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ತುಳು ರಂಗಭೂಮಿ ಮತ್ತು ತುಳು ಸಿನಿಮಾ ಇದರ ಎರಡರಲ್ಲೂ ಕೂಡ ತುಂಬ ಅನುಭವಿಗಳು ಮತ್ತು ದಿಗ್ಗಜರು ಆಗಿರುವಂಥ ಡಾಕ್ಟರ್ ಸಂಜೀವ ದಂಡಕೇರಿಯವರು ಜೊತೆಗೆ ತಮ್ಮ ಲಕ್ಷ್ಮಣ್ ಅವರು ನಮ್ಮ ಜೊತೆಗೆ ಒಂದು ಸಂವಾದದ ವೇದಿಕೆಯಲ್ಲಿ ಇದ್ದಾರೆ. ನಾವು ತುಳು ಸಿನಿಮಾ ಆರಂಭವಾದಂಥ ಕಾಲಘಟ್ಟದ ಬಗ್ಗೆ ಮಾತನಾಡ್ತಾ ಇದ್ದೆವು. ಸೊ ವೀಕ್ಷಕರೇ, ಈ ನಡುವೆ ನಾನು ಒಂದಷ್ಟು ಹಳೆ ಕಾಲದ ಮತ್ತು ಹೊಸ ಕಾಲದ ತುಳು ಸಿನಿಮಾಗಳ ಜಸ್ಟ್ ಒಮ್ಮೆ ಪೋಸ್ಟರ್ಗಳನ್ನೊಮ್ಮೆ ನೋಡಿಕೊಂಡು ಬರೋಣ. ಸುಮ್ಮನೆ ಒಂದು ಸಣ್ಣ ಒಂದು ಗ್ಲಾನ್ಸ್. ರೋಲ್ ಅಂದ್ರೆ ಫಿಲ್ಮು, ಆಗ ಇದು ಡಿಜಿಟಲ್ ಇಲ್ಲ, ಇದು ಚಿಪ್ ಅಲ್ಲ. ಒಂದು ಸಾವಿರ ಫೀಟ್ ಒಂದೊಂದು ರೋಲ್, ಒಂದು ಸಾವಿರ ಫೀಟ್ ರೋಲ್, ಅದು ಬ್ಲಾಕ್ ಅಂಡ್ ವೈಟ್, 450 ಒಂದು ರೋಲ್ಗೆ. ಅದು ಮೆಡ್ರಾಸ್ನಲ್ಲಿ ಸಿಗೋದು, ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಪರ್ಮಿಟ್ ಮಾಡಿ, ಪರ್ಮಿಟ್ನ ಮುಖಾಂತರ ಅದು ನಾವು ತರಬೇಕು, ಪರ್ಮಿಟ್ ಮಾಡಿ ತರಿಸಬೇಕಿತ್ತು. ರೋಲನ್ನು ಬ್ಲಾಕ್ನಲ್ಲಿ ಸಿಕ್ತಿತ್ತು, ಅದು 200 ಜಾಸ್ತಿ ಕೊಟ್ಟರು ಬ್ಲಾಕ್ನಲ್ಲಿ. ಬ್ಲಾಕ್ನಲ್ಲಿ ಆ ಕಾಲದಲ್ಲಿ ರೋಲ್ ಕೊಟ್ಟು ಸಿಗ್ತಾ ಇತ್ತು. ಅಂದರೆ ಆವಾಗ ಸಿನಿಮಾ ಮಾಡಬೇಕಾದ್ರೆ ಅವರು ಅಲ್ಲಿ ನಾಮ ಸೂಚನೆ ಮಾಡಬೇಕು, ಆಮೇಲೆ ಅವರಿಗೆ ಅದರ ಪ್ರಕಾರ ಒಂದು ಶೂಟಿಂಗಿಗೆ ಇಷ್ಟೇ ರೋಲ್ ಸಿಗೋದು, ಫಿಕ್ಸ್ ಮಾಡ್ತಾರೆ. ಆ ಫಿಕ್ಸ್ ಮಾಡಿ ನಾವು ಒಮ್ಮೆಲೆ ಸಿನಿಮಾವನ್ನು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ಅದು ಅದರ ಪರ್ಮಿಷನ್ ಪ್ರಕಾರ ನಮಗೆ ರೀಲ್ ಸಿಗ್ತದೆ. ರೀಲ್ ಸಿಗ್ತದೆ. ಇವರು ಹೇಳಿದಾಗೆ ಇಂತಿಷ್ಟೇ ರೀಲ್ ಸಿಕ್ಕಿದ್ರು ಕೂಡ ನಮ್ಮ ಕಲಾವಿದರು ಸ್ವಲ್ಪ ಅಭಿನಯದಲ್ಲಿ ಇದಾದ್ರೆ ಅದು ದೊಡ್ಡ ಕಷ್ಟ. ಯಾಕಂದ್ರೆ ನಾವು 25 ರೋಲ್ ನಲ್ಲಿ ಪಿಕ್ಚರ್ ಅಂತ ಹೇಳಿದ್ರಲ್ಲ, ಅದು 25-50 ರೋಲ್ ಆಗ್ತದೆ. ನನ್ನ ಬೈಯ ಮಲ್ಲಿಗೆ 60 ಚಿಲ್ಲರೆ ರೋಲ್ ತಂದಿದ್ದೇವೆ ನಾವು ಮೆಡ್ರಾಸ್ಗೆ. 2 ರೋಲ್ಗೆ ಮೆಡ್ರಾಸ್ ನಲ್ಲಿ ಕಾರಿಗೆ ಹೋದದ್ದು, ಕಾರ್ನಲ್ಲಿ ಹೋದದ್ದು ಇಲ್ಲಿಲ್ಲ. ಬೆಳಿಗ್ಗೆ ಬಿಟ್ಟು ರಾತ್ರಿ ರಥರಾತ್ರಿಯಲ್ಲಿ ಹಿಂದೆ ಬರುದು, ಇಲ್ಲಿ ಶೂಟಿಂಗ್ ನಿಲ್ತದೆ. ಆಗ ಒಂದು ನಮಗೆ ದೊಡ್ಡ ಉಪಕಾರ ಅಂದ್ರೆ, ನಾವು ಈಗಲೂ ನಾವು ಅವರನ್ನು ನೆನೆಸಿ ಅವರಿಗೆ ಥ್ಯಾಂಕ್ಸ್ ಕೊಡಬೇಕು. ಮೈಸೂರು ಪ್ರೀಮಿಯರ್ ಸ್ಟುಡಿಯೋದ ಓನರ್ ಬಸವರಾಜ್, ಪ್ರೀಮಿಯರ್ ಸ್ಟುಡಿಯೋದ ಬಸವರಾಜ್ ಅವರು ತುಳು ಪಿಕ್ಚರ್ಗೆ ಒಂದು ಪ್ರೋತ್ಸಾಹ ಕೊಟ್ಟದ್ದು ನಾವು ಕಣ್ಣ ಮನದ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಹೋಗಿ ನಮಗೆ ನಮ್ಮನ್ನ ಆರೂರು ಪಟ್ಟಾಭಿ ಅವರು ಕರ್ಕೊಂಡೋಗಿ ಅವರ ಹತ್ರ ಕೇಳಿ, ಏನಪ್ಪ ಅವರು ಆ ದೊಡ್ಡ ಇದರಲ್ಲಿ ಸ್ವಲ್ಪ ಏಜಿನವರು ಒಂದು ರಾಜನಾಗಿ ಪಟ್ಟಾಭಿ ಅವರು ಸರ್ ಏನಪ್ಪ ಅಲ್ಲ ಸರಿ ಒಂದು ಪಿಕ್ಚರ್ ಯಾವುದು ಇವರು ತುಳು ಪಿಕ್ಚರ್ ಮಾಡಬೇಕಂತ ಏನು ಕೆಲಸ ಅವನಿಗೆ ಅವನು ಆಯುರ್ವೇದಿಕ್ ವೈದ್ಯ ಯಾಕ್ರೆ ಬಂದ್ರಿ ನೀವು ನೀವು ಎಂಟಾಗಿ ನನಗೆ ಮಾತ್ರೆ ಕಟ್ಟುಕೊಡುವವರು ಈ ಪಿಕ್ಚರ್ಗೆ ಯಾಕೆ ನೀವು ಬಂದ್ರಿ ಇವನ ಮಾತು ಕೇಳಿ ಪಿಕ್ಚರ್ಗೆ ಬಂದಲ್ಲ
ಯಾರ ಮನೆ ಲಗ ತೆಗೆದಕ್ಕೆ ಬಂದ ಹೋಗ್ ನಾನು ಕೊಡುದಿಲ್ಲ ಆಯ್ತು ಸುಮ್ಮನೆ ಹೊರಗೆ ಬಂದು ಕೂತ್ಕೋ ಇವರು ಪಟ್ಟ ಬೇಕು ಅದು ಹೇಳೋದಾಗೆ ಮಾತಾಡೋದಾಗೆ ಅಂತ ಹಾಗೆ ಮಾತಾಡುವಾಗ ಇದು ಆಯಿತು ಗಮ್ಮತ್ತು ಇದಾಯಿತು ಮತ್ತೆ ಕರೆತು ಏನು ಎಷ್ಟು ಹಣ ತಂದಿದ್ದೀರಿ ಒಂದು 10,000 ತಂದಿದ್ದೀರಿ 10,000 ಏನು ಸಿಗ್ತದೆ ನಿಮಗೆ ಮತ್ತೆ ಕೊಡ್ತೇವೆ ಅಂತ ಆಯ್ತು 10,000 ಅಡ್ವಾನ್ಸ್ ಕೊಡ್ತೇವೆ 10,000 ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ದೇವೆ ಬುಕ್ ಮಾಡಿದ ಮೇಲೆ ಅವರ 2 ಯೂನಿಟ್ ಅಂದರೆ ಒಂದು 2 ವ್ಯಾನ್ ಫೋರ್ನರ್ ಚಾರಣೆ 2 ಗಾಡಿ ಆಗಿ ಒಂದರಲ್ಲಿ ಸೌಂಡು ಒಂದರಲ್ಲಿ ಕ್ಯಾಮರಾ ಇದೆಲ್ಲ ಜನರಲ್ಲ ಆ 2 ವ್ಯಾನ್ ಕೊಡ್ತಾರೆ ಅವ್ರು ನಮಗೆ ಡೀಸೆಲ್ ನಾವು ಹಾಕಬೇಕು ಬಾಟ ಕೀಟ ಯಾವುದು ಕೊಡಲಿಕ್ಕೆ ಇಲ್ಲ ಸುರಿಗೆ ಎಲ್ಲ ಶೂಟಿಂಗ್ ಆಗಿ ಅಲ್ಲಿ ಹೋಗಿ ಪ್ರಿಂಟ್ ಆಗಿ ಅದೆಲ್ಲ ಕಂಪ್ಲೀಟ್ ಪಿಕ್ಚರ್ ಆದ ಮೇಲೆ ರಿಲೀಸ್ ಆಗುವಾಗ ಅವ್ರು ನಾವು ರೀಲ್ ತರುವಾಗ ಹಣ ಕೊಡಬೇಕು ಅವರಿಗೆ ಆಗ ಆಗ ಹಣ ನಮ್ಮ ಹತ್ರ ಇರುವುದಿಲ್ಲ ಆಗ ಲಾಸ್ ಆಗಿ ಎಲ್ಲ ಆಗ್ತದೆ ಸಿನಿಮಾ ಶೂಟಿಂಗ್ನಲ್ಲಿ ಶೂಟಿಂಗ್ ಅವಧಿಯಲ್ಲಿ ಲಾಸ್ ಆಗಿರ್ತದೆ ಅವ್ರ ಹತ್ರ ಹೋಗಿ ಕೈ ಕಟ್ಟಿಕೊಳ್ಳೋದು ಏನಪ್ಪ ಸರ್ ಪಿಕ್ಚರ್ ರಿಲೀಸ್ ಮಾಡಿದ ಡೇಟ್ ಫಿಕ್ಸ್ ಆಗಿದೆ ನಾನೇನು ಮಾಡಬೇಕು ಅಲ್ಲ ಸಬ್ಸಿಡಿ ನಿಮಗೆ ಬರೆದು ಕೊಡ್ತೇವೆ ಅದು ಬೇಡ ನನಗೆ ನೀನು ಕೊಡ್ತೀಯಾ ಹೌದು ಸರ್ ಕೊಡ್ತೀಯ ಸಿಕ್ಕಿದ ಕೂಡ ಆಯ್ತು ಕೊಂಡೋಗು ಆ ಸಬ್ಸಿಡಿಯನ್ನು ಮತ್ತೆ ಸಿಕ್ಕಿದ ಮೇಲೆ ಅವರಿಗೆ ನಾವು ಕೊಡೋದು ಆವಾಗ ಎಷ್ಟು ಸರ್ ಸಬ್ಸಿಡಿ ಸಬ್ಸಿಡಿ 50,000 ಓಕೆ ಸಬ್ಸಿಡಿ ಅದನ್ನು ಕೊಡು ಆಮೇಲೆ 1,00,000 ಆಯಿತು 50,000 ಅವರಿಗೆ ಅವರಿಗೆ ಕೊಡು ಅಷ್ಟು ತನಕ ಆಗ್ತದೆ ಅದು ಬಿಲ್ಲು ಸ್ವಲ್ಪ ಜಾಸ್ತಿ ಆಗ್ತದೆ ಎಲ್ಲಿಯವರೆಗೆ ಅಂದರೆ ನಮಗೆ ಊಟ ಕ್ಯಾನಂದ್ರೆ ಅವರೇ ಊಟ ಆಗ್ತಾರೆ ಅವರ ಮನೆಯಲ್ಲಿ ಕ್ಯಾಂಟೀನ್ ಉಂಟು ಆ ಕ್ಯಾಂಟೀನ್ನಲ್ಲಿ ಅವರು ಊಟ ಕೊಡ್ತಾರೆ ಅಂತ ಒಂದು ಉಪಕಾರ ಮಾಡಿದವರು ಸುರುವಿಗೆ ಪಿಕ್ಚರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾರ ಹತ್ರ ಅಷ್ಟು ಹಣ ಇಲ್ಲ ಕೇಂದ್ರ ಯಾರಾಗಲಿ ಅವ್ರ ಹತ್ರ ಅಷ್ಟು ಹಣ ಇಲ್ಲ ನಾವು ಶೂಟಿಂಗ್ ಅಂತ ರೀಲಿಗೆ ಅಂತ ಸ್ವಲ್ಪ ಹಣ ನಾವು ಖರ್ಚು ಮಾಡಿದ್ದೇವೆ ಮತ್ತೆ ರೆಕಾರ್ಡಿಂಗ್ ಇದು ಸಾಂಗ್ ರೆಕಾರ್ಡಿಂಗ್ ಮತ್ತೆ ನಾವು 25 ರೂಮ್ 50 ರೋಲ್ ಅಂತ ಪಿಕ್ಚರ್ ಶೂಟಿಂಗ್ ಆದ ಮೇಲೆ ಈಗಿನ ಹಾಗೆ ಅಲ್ಲ ಅದು ಪ್ರಿಂಟ್ ಮಾಡಬೇಕಾದ್ರೆ ಒಂದು ರೋಲ್ ಅಷ್ಟೇ ರೋಲ್ ಬೇಕು ಆಮೇಲೆ ಸಾಂಗ್ ಪ್ರಿಂಟ್ ಮಾಡಬೇಕಾದ್ರೆ ಅಷ್ಟೇ ರೋಲ್ ಬೇಕು ಆಮೇಲೆ ಎಲ್ಲ ಪ್ರಿಂಟ್ ಮಾಡಿ ಅದನ್ನು 1 ರೋಲ್ನಲ್ಲಿ ಸಾಂಗ್ ಡೈಲಾಗ್ ಇದನ್ನು ನಾವು ಶೂಟ್ ಮಾಡೋದನ್ನು ಸೇರಿಸಿ ಪ್ರಿಂಟ್ ಮಾಡುವಾಗ ಅಂತ 4 ನಮೂನೆ ಅಷ್ಟು ರೋಲ್ ಬೇಕು ಆಗ ಪ್ರೊಡ್ಯೂಸರ ತಲೆ ಹೋಗ್ತದೆ ಅದು ಅವನಿಗೆ ಮುಕ್ಕಾಲು ಭಾಗ ಖರ್ಚು ಈ ರೋಲ್ಗೆ ಹೋಯ್ತು ಅದು ಗೊತ್ತೇ ಆಗುದಿಲ್ಲ ಪಿಕ್ಚರ್ಗೆ ಪಿಕ್ಚರ್ ಲಾಸ್ ಲಾಸ್ ಅಂತ ಇರುತ್ತೆ ಅದು ಆಮೇಲೆ ಹಣ ಇರುವುದಿಲ್ಲ ಇಲ್ಲೆಲ್ಲಿ ತಿರುಗಾಡುದು ಸಾಲ ತೆರ್ಕೊಂಡು ಬರುದು ಇದೆಲ್ಲ ತಾಪತ್ರ ಆಗ್ತದೆ ಪಿಕ್ಚರ್ಗೆ ಮತ್ತೆ ಈಗಿನಾಗೆ ಒಂದು ರೋಲ್ ಒಂದು ಸಾವಿರ ರೋಲ್ನಲ್ಲಿ ಶೂಟಿಂಗ್ ಎಷ್ಟು ಒಬ್ಬ 2-3-4 ಟೇಕ್ ತಗೊಂಡ್ರೆ 1,000 ಫೀಟ್ ಅದು ಫೀಟ್ ನಲ್ಲಿ ತಗೊಂಡ್ರೆ 500-600 ಫೀಟ್ ಹೋಯ್ತು ಅದು ಹೋಯ್ತು ಅವಾಗ ಒಂದು ಭಾಷೆ ಇತ್ತು ಇವ್ರ ಹತ್ರ ಶೂಟಿಂಗ್ ಮಾಡುವಾಗ ಐ ರೀಲ್ ತಿಂದೆ ಅಂತ ಅದೊಂದು ವಾಡಿಕೆ ಮಾತು ಅದು ಅದು ಹಾಗೆ ಪಾಪ ಲಾಸ್ಟ್ಗೆ ಕಿವಿಯಲ್ಲಿ ಹೋಗಿ ಡೈರೆಕ್ಟರ್ ಹತ್ರ ಹೇಳಿದ್ರು ಸರ್ ಈಗ ಅದು ನಾನು ಪಿಕ್ಚರ್ ನಿಲ್ಲಿಸ್ತೇನೆ ಆಗ್ಲಿಕ್ಕೆ ಮತ್ತೆ ರೀಲ್ ತಿಂತಾ ಇದ್ದಾನೆ ಎಲ್ಲಿಂದ ತರೋದು ನಾವು ಆಯ್ತು ಮತ್ತೆ ಟೇಕ್ ಅಂತ ಪಾಸ್ ಮಾಡಿ ಬಿಡ್ತಾರೆ ಈಗೆಲ್ಲ ಕಷ್ಟ ಇಲ್ಲ ಮತ್ತೆ ಇದು ಹಳೆಯ ಕಾಲದ ಕಥನಗಳು ನಿಜ ಒಂದು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಎಷ್ಟು ತ್ರಾಸ ಇತ್ತು ಆ ರೋಲ್ ಇಟ್ಕೊಂಡು ಇವತ್ತಿನ ಕಾಲದ ಅವರು ನೋಡಿ ಇರ್ಲಿಕ್ಕಿಲ್ಲ ಅದು ಏನಂತ ರೋಲ್ ಅಂತ ಹೇಳಿದ್ರೆ ನಾವು ನನ್ನ ಬಯ್ಯ ಮಲ್ಲಿಗೆಯಲ್ಲಿ ನಾನು ಪಂಡ್ರಿ ಬಾಯಿಯನ್ನು ಹಾಕಿದ್ದೇನೆ ಆಗ ಓಕೆ ML ಲಕ್ಷ್ಮೀದೇವಿ ಫೇಮಸ್ ಆಗ ವಿಲನ್ನಲ್ಲಿ ಅವರ ಚಿಕ್ಕಮ್ಮ ಮಾಡಿದ್ದು ಜಯಮಾಲ ಕನ್ನಡ ಇವರನ್ನೆಲ್ಲ ಹಾಕಿ ಮಾಡಿದ್ದು ನನಗೆ 2 ತಿಂಗಳ ಚಿಲ್ಲರೆ ಶೂಟಿಂಗ್ ಆಗಿದೆ ಮಂಗಳೂರಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಆಗ ಎಲ್ಲ ಕಾಸರಗೋಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೇವಾಲಯ ಟೆಂಪಲ್ಗಳನ್ನು ಅದರಲ್ಲಿ ತೋರಿಸ್ತೇನೆ ನಾವು ತೀರ್ಥಯಾತ್ರೆ ಮಾಡುವುದು ಆ ತೀರ್ಥಯಾತ್ರೆಯಲ್ಲಿ ಮಾಡಿ ದೇವರ ದರ್ಶನ ಎಲ್ಲ ಮಾಡಿ ಬರುವುದಂತ ಹಾಗೆ ಹೋಗುದು ಕಾಪು ನಮಗೊಂದು ದೊಡ್ಡ ಘಟನೆ ಆದದ್ದು ಕಾಪುನಲ್ಲಿ ಮಾರಿಗುಡಿ ಉಂಟು ಮಾರಿಗುಡಿ ಹೌದು ಕಾಪು ಮಾರಿಗುಡಿ ಈಗ ಸಹ ನಮಗೆ ಅದು ಎನ್ನಿಸುವಾಗ ಜಿಮ್ ಆಗ್ತದೆ ಮಾರಿಗುಡಿಯಲ್ಲಿ ನಾವು ಶೂಟಿಂಗಿಗೆ ಹೋದೆವು ನಮ್ಮ ಡೈರೆಕ್ಟರ್ ಹೇಳಿದ್ದು ಒಳಗೆ ದೇವರದ್ದು ಅವರು ಹೇಳಿದ್ದು ದೇವರ ಮೂರ್ತಿದು ತೆಗಿಲಿಕ್ಕಿಲ್ಲ ಶೂಟಿಂಗ್ ಮಾಡಲಿಕ್ಕೆ ಇಲ್ಲ ಅದು ನೀವು ಹೊರಗಿಂದ ಏನಾದರೂ ಮಾಡಿಕೊಂಡು ಹೋಗಿ ಮೂರ್ತಿ ಇಲ್ಲ ನಾವು ತೆಗೆದಿಲ್ಲ ಅಂತ ಕ್ಯಾಮರಾಮ್ಯಾನ್ ಕೆ ಕೆ ಮೇನನ್ ಅವರ ಹತ್ರ ಈ ಡೈರೆಕ್ಟರ್ ನನಗೆ ಸಹ ಗೊತ್ತಿಲ್ಲ ಡೈರೆಕ್ಟರ್ ಮೇಲೆ ಹೇಳಿದ್ದು ನೀವು ಝೂಮ್ ಮಾಡಿ ತೆಗೆದು ಬಿಡಿ ಅಂತ ಅದು ಇರಲಿ ನಮಗೊಂದು ಬೇಕಲ್ಲ ಅಂತ ಝೂಮ್ ಮಾಡಿ ಆಯ್ತು ಅಂತ ಇದೆ ಡೈರೆಕ್ಟ್ ಹೇಳಿದ ಮೇಲೆ ಕ್ಯಾಮರಾಮ್ಯಾನ್ ಹೋಗ್ತಾರಲ್ಲ ಅವರು ಸಾಮ್ಯ ದಾಸನವರು
ಅವರ ಡೈರೆಕ್ಟರ್ಗೆ ತುಳು ಬರ್ತದೆ, ಕ್ಯಾಮರಾಮನ್ಗೆ ತುಳು ಬರುವುದಿಲ್ಲ. ಇವರು ಝೂಮ್ ಮಾಡಿ ಶೂಟ್ ಮಾಡಿ ದೇವರ ಮೂರ್ತಿಯನ್ನು ಶೂಟಿಂಗ್ ಮಾಡಿದರು. ಹೌದು, ದೂರದಿಂದ ಬೆಂಕಿ ಕೂಡಲಿ ಕ್ಯಾಮರಾದಲ್ಲಿ, ಬೆಂಕಿ ಕ್ಯಾಮರಾದಲ್ಲಿ. ಆಗ ಇವರಿಗೆ ಹೋಗಿ ಇವರೆಲ್ಲ ಎಲ್ದು ಅಂದರೆ ಅದಕ್ಕೆ 12 ಲಕ್ಷ ಏನೇ ಉಂಟು ಆ ಕ್ಯಾಮರಕ್ಕೆಲ್ಲ, ದೊಡ್ಡ ಕ್ಯಾಮರಾ, ಈಗಿನ ಸಣ್ಣದಲ್ಲ, ದೊಡ್ಡ ಕ್ಯಾಮರಾ. ಅದು ವ್ಯಾನ್ನಲ್ಲಿ ಬರುದು ಹೋಯ್ತಂತ ಆಯ್ತು. ಇಲ್ಲ, ಇವರು ಕೈ ಕಾಲೆಲ್ಲ ಬಿಟ್ಟಿದ್ದಾರೆ, ಏನಾಗಲಿಲ್ಲ ಕ್ಯಾಮರಕ್ಕೆ, ರೀಲ್ ಮಾತ್ರ ಹೊರಗೆ ಬಿತ್ತದೆ, ಎಲ್ಲ ಹೊಗೆ ಬಂದಿಲ್ಲ. ಆಗ ಪೂಜಾರಿ ಅವರ ಪೂಜೆ ಮಾಡುವವರು ಹೇಳಿದ್ರು, ನೀವು ಅನ್ಯಾಯ ಮಾಡಿದ್ರಿ, ನೀವು ದೇವರದ್ದೇನಾದ್ರು ಇದು ಮಾಡಿದ್ರಂತ. ಹೌದು, ಒಪ್ಪಿದ್ರು ಇವರು, ನಾವು ಝೂಮ್ ಹಾಕಿ ತೆಗೆದೇವೆ ಅಂತ. ಆಮೇಲೆ ಪೂಜೆ ಆಗುವಾಗ ನಾವು ಅಲ್ಲಿ ತಪ್ಪು ಕಾಣಿಕೆ ಮಾಡಿ ಪೂಜೆ ಕೊಟ್ಟು ನಾವು ಬಂದದಲ್ಲಿ. ಇಂಥ ನಾನು ಹೇಳಿದೊಂದು ಈ ದೇವರದ್ದು ಈ ವಿಷಯ ಅಂತ ಎಲ್ಲ ಕೆಲಸ. ನಾವು ಎಲ್ಲ ತೀರ್ಥಯಾತ್ರೆ ಎಲ್ಲ ದೇವಸ್ಥಾನಕ್ಕೆ ನಾವು ಅಲ್ಲಿ ಹೋಗಿಯೇ ಮಾಡಿದ್ದೆಲ್ಲ ಶೂಟಿಂಗ್ ಎಲ್ಲ. ಎಸ್ ಎಸ್. ಈಗ ನಾನು ಮತ್ತೆ ನಿಮ್ಮ ಹತ್ರ ಬರ್ತೇನೆ. ಚಿತ್ರೀಕರಣದ ಇದು ಲಕ್ಷ್ಮಣ ಅವರೇ, ಚಿತ್ರೀಕರಣದ ಕಾಲದಲ್ಲಿ ಇವರದೇ ಸಿನಿಮಾದಲ್ಲಿ ನಾನು ಕೆಲವು ಅಂತ ಸನ್ನಿವೇಶಗಳನ್ನು ನೋಡಿದ್ದೇನೆ. ಕೆಲವೊಂದು ಘಟನೆಗಳು ಚಿತ್ರೀಕರಣದ ಸಂದರ್ಭದಲ್ಲಿ ನಡೀತದೆ. ಅದೇ ಸಿನಿಮಾ ಅಂತ ಹೇಳಿದ್ರೆ ಒಂದು ಸಾಹಸ, ಸಿನಿಮಾ ಅನ್ನೋದೊಂದು ಸಾಹಸ. ಮತ್ತೆ ಅವರು ಇನ್ನೊಂದು ಅದನ್ನು ನೆನಪಿಸ್ಲೇಬೇಕು, ಅವರು ಮೈಸೂರು ಬಸವರಾಜ ಅವರು ಸ್ಟುಡಿಯೋ, ನಮ್ಮ ತುಳು ಚಿತ್ರಗಳು ಹೆಚ್ಚಿನದ್ದು ಅಲ್ಲಿ ಆದದ್ದು. ಅಲ್ಲದೆ ಇಲ್ಲಿ ತುಳು ಚಿತ್ರಗಳು ಆಗಿನ ಕಾಲದಲ್ಲಿ ಆಗುವಾಗ ಅವರಿಂದ ತುಂಬ ಸಹಾಯ ಆಗ್ತಿತ್ತು. ಅವರು ಹೇಳಿದಾಗೆ ರೀಲುಗಳು ಪರ್ಮಿಟ್ ಅಲ್ಲಿ ಸಿಗುವುದು, ಮತ್ತೆ ಬೇಕಿದ್ರೆ ಬಸವರಾಜ ಅಲ್ಲಿ ಶೂಟಿಂಗ್ ಆಗುವವ್ರ ಹತ್ರ ಬಿಟ್ಟು ತರ್ಕೊಂಡು ಬಂದು ಇಲ್ಲಿ ಶೂಟಿಂಗ್ ಮಾಡಿದ ವಿಷಯ ಇದೆ. ನೀವು ನಿಮ್ಮ ಇಲ್ಲಿ ಸಿನಿಮಾ ಶೂಟಿಂಗ್ ನಡೀತಾ ಇದ್ದಾಗ ರೀಲ್ಗಾಗಿ ಪುನಃ ಅಲ್ಲಿ ಹೋಗಿ ಅಲ್ಲಿ ಹೋಗಿ ರೀಲ್ ಸಿಗ್ಬೇಕಲ್ಲ ಪರ್ಮಿಟ್. ಆಗ ಬೇರೆಯವರ ಸಿನಿಮಾದಲ್ಲಿ ಉಳ್ದ ರೀಲ್ ಅನ್ನು ತಂದು ಶೂಟ್ ಮಾಡಿದ ಸನ್ನಿವೇಶ. ನಮ್ಮ ಕಾಲದಲ್ಲಿ ಬಸವರಾಜ್ ಇಲ್ಲದಿದೆ ಅಷ್ಟು ತುಳು ಪಿಕ್ಚರ್ ಬರ್ಲಿಕ್ಕೆ ಬಸವರಾಜ್ ಅವರದ್ದು ಕಾಣಿಕೆ ಬಹುದೊಡ್ಡದು. ಈಗ ಬಸವರಾಜ ತುಳು ಪಿಕ್ಚರ್ ಅವರು ಖಾಲಿ ಇವರು ಬಸವರಾಜ ಮೈಸೂರು ಬಸವರಾಜರ ಒಂದು ಕೊಡುಗೆ ಕೊಟ್ಟವ ತುಳು ಪಿಕ್ಚರ್ಗೆ ಇಷ್ಟು ದೊಡ್ಡ ಮೇಲೆ ಬರಬೇಕಾದ್ರೆ ಅವರ ಕೊಡುಗೆ ಅಪಾರವಾದದ್ದು, ಮರೆಯಲಿಕ್ಕೆ ಸಾಧ್ಯ. ಯಾಕಂದ್ರೆ ತುಳು ಚಿತ್ರರಂಗದಲ್ಲಿ ಅವರನ್ನು ನೆನಪಿಸಲೇಬೇಕು ಬಸವರಾಜರು. ಎಲ್ಲ ತುಳು ಅಲ್ಲಿ ಆದದ್ದು. ಇವರದ್ದು ಬುಳ್ಳಿ ತೋಟ, ಬಯ್ಯಮಲ್ಲಿಗೆ, ಎಲ್ಲರ ಕೆಂಟೆ, ಎಲ್ಲರದ್ದು ಅದೊಂದು ಸ್ಟುಡಿಯೋ. ನಮಗೆ ಎಲ್ಲ ಶೂಟಿಂಗಿಗೆ ಪಕ್ಕ ಸ್ಟುಡಿಯೋ. ಮತ್ತೆ ಅಲ್ಲಿ ಸೆಟ್ ಆಗ್ತಾರೆ ತಮಿಳ್ನವರು, ಹಿಂದಿಯವರು, ತೆಲುಗುನವರೇ ಬಂದು, ಅದು ಎಷ್ಟು ಲಕ್ಷಗಟ್ಟಲೆದು. ನಾವು ಹೋಗಿ ಅವರ ಹತ್ರ ಕೇಳಬೇಕು, ನಾವು ಸರ್ ಏನು ಅಪ್ಪ ಬಂದದು, ಆ ಸೆಟ್ಟಿನಲ್ಲಿ ನಾವು ಅವರದ್ದು ಆಯ್ತಲ್ಲ, ನಾವು ಸ್ವಲ್ಪ ಶೂಟಿಂಗ್ ಮಾಡ್ಬೋದಲ್ಲ, ಅದರಲ್ಲಿ ಬರ್ತೀವಿ. ಎಷ್ಟು ಕೊಡ್ತೀವಿ? 500 ರೂಪಾಯಿ ಕೊಡ್ತೀವಿ ಸರ್. 500 ರೂಪಾಯಿಗೆ ಒಂದು ಲಕ್ಷದ ಅವತ್ತಿನ ಕಾಲದ 500 ರೂಪಾಯಿ ಅದು ಕಮ್ಮಿ ಅಂದ್ರೆ ಬಿಟ್ಟು ಕೊಡ್ತಾರೆ ಮಾಡಿಪ್ಪ ಮಾಡಿ, ಅಲ್ಲಿ ಮಾಡಬೇಡಿ. ನೀವು ಬೇರೆಯವರು ಹಾಕಿದಂತ ಬೇರೆ ಸಿನಿಮಾಕ್ಕಾಗಿ ಮಾಡಿದಂತ ಸೆಟ್ಗಳಲ್ಲಿ ಕೂಡ ಸಿನಿಮಾವನ್ನು ಶೂಟ್ ಮಾಡ್ತಾ ಇದ್ರಿ. ನನ್ನ ಬಲ್ಲಿ ತೋಟ ಆದದ್ದೇ ಒಂದು ತಮಿಳ್ ಸೆಟ್ನಲ್ಲಿ. ನೋಡಿ, ಅದೇ ಇವರು ಹೇಳುವಾಗ ಎಲ್ಲ ವಿಷಯ ಕೇಳುವಾಗ ಎಷ್ಟು ಆಗಿನ ತುಳು ಚಿತ್ರರಂಗ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇವರ ಒಂದೊಂದು ಮಾತಿನಲ್ಲಿ ತಿಳಿತದೆ. ಯಾಕಂದ್ರೆ ಬೇರೆಯವರ ಸಿನಿಮಾ ಮಾಡಿದ ಇದರಲ್ಲಿ ನಾವು ಹೋಗಿ ಬೇಡಿ ಕಾಡಿ ಅಲ್ಲಿ ಶೂಟಿಂಗ್ ಮಾಡಿ ಒಂದು ಸಿನಿಮಾವನ್ನು ತುಳು ಭಾಷೆಯ ನಮ್ಮ ಭಾಷೆಯ ಸಿನಿಮಾವನ್ನು ತೋರಿಸಬೇಕು ಅಂತ ಆ ಸಾಹಸ ಮಾಡಿದ್ದಾರೆ. ಮತ್ತೆ ಬಹುಶಃ ತುಳು ಸಿನಿಮಾದ ಏನು ಆರಂಭ ಕಾಲದ್ದು ಬಹುಶಃ ಆ ಫೌಂಡೇಶನ್ ನೀವು ಅಥವಾ ಮೈಸೂರಿನ ಸ್ಟುಡಿಯೋದವರು, ಪ್ರೀಮಿಯರ್ ಸ್ಟುಡಿಯೋದವರು ಅಥವಾ ಲಕ್ಷ್ಮಣ್ ನಿಮ್ಮಂಥವರೆಲ್ಲ ಸೇರಿ ಫೌಂಡೇಶನ್ ಅನ್ನು ತುಂಬ ಕಷ್ಟಪಟ್ಟು ಗಟ್ಟಿಯಾಗಿ ಮಾಡಿದ್ದೀರಿ. ಸೊ ಎಸ್, ನಾನು ಈ ಒಂದು ಮಾತುಕತೆಯನ್ನು ಸಣ್ಣ ಒಂದು ಬ್ರೇಕ್ ನಂತರ ಮತ್ತೆ ಮುಂದುವರಿಸ್ತೇನೆ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ತುಳು ಸಿನಿಮಾದ 50ನೇ ವರ್ಷ ಆಚರಣೆಯ ಸಂಭ್ರಮದಲ್ಲಿ ನಾವು ಇವತ್ತು ತುಳು ಸಿನಿಮಾದ ಆರಂಭಕ ಏನು ಕಾಲಘಟ್ಟದ ವಿಚಾರಗಳನ್ನು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿರಿಯ ರಂಗಭೂಮಿ ದಿಗ್ಗಜರಾಗಿರುವಂಥ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಕೂಡ ದಿಗ್ಗಜರೇ ಆಗಿರುವಂಥ ಡಾಕ್ಟರ್ ಸಂಜೀವ ದಂಡಕೇರಿಯವರು ಮತ್ತು ತಮ್ಮ ಲಕ್ಷ್ಮಣ ಅವರು ಮಾತಾಡ್ತಾ ಇದ್ದಾರೆ. ನಾನು ಈಗಾಗಲೇ ಸರ್ ನೀವಿಬ್ಬರು ಮಾತನಾಡೋ ಸಂದರ್ಭದಲ್ಲಿ ಆ ಒಂದು ತುಳು ಸಿನಿಮಾದ ಆರಂಭ ಕಾಲದ ಏನು ಆ ಕಷ್ಟ ನಷ್ಟ ಮತ್ತು ನಿಮ್ಮ ಪರಿಶ್ರಮಗಳನ್ನೆಲ್ಲ ಹೇಳಿದ್ರಿ. ನೀವೇ ಒಂದು ಆರಂಭ ಕಾಲಘಟ್ಟದಲ್ಲಿ ತೆಗೆದಂಥ ಸಿನಿಮಾ ಬಯ್ಯಮಲ್ಲಿಗೆ, ಈ ಸಿನಿಮಾದ ಯಶಸ್ಸನ್ನು ನೀವು ಕಷ್ಟವನ್ನೆಲ್ಲ ಹೇಳಿಕೊಟ್ರಿ ನೀವು, ಅದರ ಒಂದು ಸಕ್ಸಸ್ ಅಂತ ಇದೆ ಅಲ್ಲ, ಅದನ್ನು ನೀವು ಈ ಸಂದರ್ಭದಲ್ಲಿ ನೆನಪು ಮಾಡೋದಾದರೆ.
ಖಂಡಿತ. ಯಾಕಂದ್ರೆ ಹೇಳಿದ್ರೆ ನನ್ನ ಬೈಯಮಲ್ಲಿಯ ಸಿನಿಮಾ ಎರಡು ಟಾಕೀಸ್ನಲ್ಲಿ ಒಮ್ಮೆಲೆ ರಿಲೀಸ್ ಆದದ್ದು, ಒಂದೇ ದಿವಸ. ರಾಮಕಾಂತಿ ಜ್ಯೋತಿ, ಜ್ಯೋತಿ ರಾಮಕಾಂತಿ. ಓಕೆ ಓಕೆ. ಆ ಕಾಲದಲ್ಲಿ ಎರಡು ಥಿಯೇಟರ್ ಅಲ್ಲಿ ಎರಡು ಥಿಯೇಟರ್ಸ್ ಅಲ್ಲಿ ಫುಲ್ಲು ಹೌಸ್ಫುಲ್, ಎರಡು ಥಿಯೇಟರ್ ಹೌಸ್ಫುಲ್ ಆಗಿ ಜನ ಹಿಂದೆ ಹೋಗ್ತಿದ್ರು, ಮರು ದಿವಸ ಬಂದು ನೋಡ್ತಿದ್ರು ಎಲ್ಲ ಜನ. ನನಗೆ ಬೈಯಮಲ್ಲಿ ನನಗೆ ಆಮೇಲೆ ಆ ಬೈಯಮಲ್ಲಿ ತೆಗೆದ ಮೇಲೆ ರಿಲೀಸ್ ಆದ ಮೇಲೆ ಆಯಿತು, ಭಾರಿ ಸಂತೋಷ ಆಯಿತು. ಇಷ್ಟು ಜನ ಪ್ರೋತ್ಸಾಹ ಕೊಟ್ಟರಲ್ಲ ಅಂತ ಎಲ್ಲ ತುಂಬ ನೋಡಿದವರೆಲ್ಲ. ಮತ್ತು ಏನೋ ನಮಗೆ ಅದರಲ್ಲಿ ನನಗೆ ಲಾಸ್ ಏನಾಗಲಿಲ್ಲ, ಬೈಯಮಲ್ಲಿ ಲಾಸ್ ಆಗಲಿಲ್ಲ, ಸ್ವಲ್ಪ ಹಣ ಬಂದಿದೆ, ಲಾಸ್ ಆಗಲಿಲ್ಲ. ಬಹುಶಃ ಬೈಯಮಲ್ಲಿಗೆ ನಾಟಕವನ್ನು ನಾಟಕಕ್ಕೆ ದೊಡ್ಡ ಹೆಸರಿತ್ತು. ಹೌದು, ಹಾಗೆ ಆ ಒಂದು ಪ್ರೇರಣೆ ಮತ್ತೊಂದು ಪ್ರಚಾರದಿಂದ ಹೌದು ತುಂಬ ಜನ ನೋಡಿದ್ದಾರೆ. ಈಗ ಈಗ ಅದು ನೀವು ನಾಟಕ ಬೈಯಮಲ್ಲಿಗೆ ನಾಟಕ ಏನು ಸುಮಾರು ಮೂರುವರೆ ಗಂಟೆ ಎಲ್ಲ ನಾಟಕ ಅಲ್ವಾ? ಫಸ್ಟಿಗೆ ಆರು ಗಂಟೆ, ಮೊದಲಿಗೆ ಆರು ಗಂಟೆ, ಆರು ಗಂಟೆ ಸ್ಟಾರ್ಟ್ ಮಾಡಿದ್ದು ಆರು ಗಂಟೆ. ಆರು ಗಂಟೆ ಸಹ ಜನರು ನೋಡ್ತಿದ್ರು. ಆಮೇಲೆ ನನಗೆ ಆಯಿತು ಇದು ಇನ್ನು ನಮ್ಮ ವಿದ್ಯಾವಂತರು ಜಾಸ್ತಿ ಆದ ಮೇಲೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಟೈಮ್ ಇಲ್ಲ, ಕೆಲಸ ಇರ್ತದಲ್ಲ. ಮುಂಚಿನವರಿಗೆಲ್ಲ ಕೆಲಸ ನಾಟಕ ಬಂದರೆ ನಾಟಕವೇ ನೋಡಿ, ಇಡೀ ರಾತ್ರಿ ಬೇಕಾದ್ರೆ ನಾಟಕ ನೋಡಿ, ಬೆಳಿಗ್ಗೆನವರೆಗೆ ನಾಟಕ ಇಲ್ಲದ್ರೆ ಅವ್ರು ಮತ್ತೆ ಹೋಗುದಿಲ್ಲ, ಹಾಗೆ ಆಗಿತ್ತು. ಈಗ ಅಲ್ಲಲ್ಲ, ಹಾಲ್ನಲ್ಲಿ ಎಲ್ಲ ಆರು ಗಂಟೆ ಇತ್ತು ಆರಂಭದಲ್ಲಿ. ಆಮೇಲೆ ಕಮ್ಮಿ 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 ಆಗಿ ಈಗ ಮೂರು ಗಂಟೆಗೆ, ಮೂರು ಗಂಟೆ ಒಳಗೆ. ಹಾಗೆ ನಾನು ಹೇಳ್ತೇನೆ, ದುಬೈಗೆಲ್ಲ ನಾನು ಹೋಗಿದ್ದೇನೆ, ಅವರು ನನ್ನ ಬೈಯಮಲ್ಲಿ ದುಬೈಯಲ್ಲಿ ಆಡಿದ್ದಾರೆ, ಅವರೇ ಆಡಿದ್ದು ದುಬೈ ಅವರೇ, ಅಲ್ಲಿ ಹೋಗಿದ್ದೆ ನಾನು. ಅದು ಅವರಿಗೆ ನಾನು ನಿಮ್ಗೆ ಎರಡೂವರೆ ಗಂಟೆ ನಿಲ್ಲಿಸ್ಬೇಕಂತ ನಾನು ಕಥೆಯನ್ನು ಸ್ಟಾರ್ಟ್ ಮಾಡಿಕೊಟ್ಟೆ. ನಾನು ಅವ್ರು ಹೇಳಿದ ನಾನು ರಿಪಿಟೇಷನ್ ಸೀನ್ ಏನು ಬೇಡ, ನಾಟಕದಲ್ಲಿ ಮುಂಚೆ ಎಲ್ಲ ರಿಪಿಟೇಷನ್ ಸೀನ್ ನೋಡಿ. ನಾಟಕ ಅಂದರೆ ನಮಗೆ ಮುಂಚೆ ನಾನು ಹೇಳ್ತೇನೆ, ಈಗ ನವ್ಯ ನಾಟಕದಲ್ಲಿ ಒಬ್ಬ ಸತ್ತವನನ್ನು ಖಾಲಿ ಒಂದು ಬೆತ್ತದಲ್ಲಿ ಇದು ಯಾವುದು ಒಂದು ಬಟ್ಟೆ ಹಾಕಿ ಅವನು ಜನರಿಗೆ ಅರ್ಥ ಆಗ್ತದೆ ಅರ್ಥ. ಆಗಿನ ವಿದ್ಯಾವಂತರು ಕಮ್ಮಿ, ಒಂದು ಗದ್ದೆಯಲ್ಲಿ ನಾಟಕ ಆಗುವ ಎರಡು ಮೂರು ಸಾವಿರ ಜನ ಅಲ್ಲಿ ನೋಡ್ತಾರೆ, ಅದು ಕಾಣುವುದಿಲ್ಲ ಎಲ್ಲಿ ದೂರದು ಜನರು ಕಾಣ, ಅಷ್ಟು ಜನ ನೋಡಿದ್ರು. ಆಗ ಒಬ್ಬ ಸತ್ತವನ್ನು ಎತ್ತುಕೊಂಡು ಹೋಗುವಾಗ ಅವರು ನಾಲ್ಕು ಜನ ಚಟ್ಟದಲ್ಲಿ ಇಟ್ಕೊಂಡೇ ಹೋಗ್ಬೇಕು, ಬೆತ್ತವನ್ನು ಕಟ್ಟ ಕಡೆ ದೂರದಲ್ಲಿ ಎತ್ತರದ ಜಾಗದಲ್ಲಿ ನಿಂತು ನೋಡ್ತಾ ಇರುವವನಿಗೆ ಗೊತ್ತಾಗಬೇಕಿದೆ ನೋಡ್ರಿ. ಅದು ನಾವು ಈ ನವ್ಯ ನಾಟಕದಾಗೆ ಬಂದು ನಮ್ಮ ಕಲ್ಲು ಬಿದ್ದಿತ್ತಾಗ, ಇವನೆಂತ ಕರ್ಮ ನಾಟಕ ಅಂತ ನಾವು ರಿಯಾಲಿಟಿ ತೋರಿಸ್ಬೇಕು. ಈಗ ಈಗ ಈ ಬೈಯಮಲ್ಲಿಗೆ ಸಿನಿಮಾ ಎಷ್ಟು ಗಂಟೆದು ಬಂದಿತ್ತು ಸರ್? ಸಿನಿಮಾ ಎರಡು ಎರಡು ಎರಡೂವರೆ ಒಳಗೆ, ಎರಡೂವರೆ ಹದಿನಾಲ್ಕು ಹದಿನಾಲ್ಕು ರೀಲ್ ಆಗ ಹದಿನಾಲ್ಕು ರೀಲ್ ಬೇಕೇ, ಅದು ಗೌರ್ಮೆಂಟ್ ರೂಲ್ಸ್, ಸೆನ್ಸರ್ ಆಗುವಾಗ ಹದಿನಾಲ್ಕು ರೀಲ್ ಬೇಕು. ಆಗ ಹದಿನಾಲ್ಕು ರೀಲಲ್ಲಿ ಅದು ಫಿನಿಷ್ ನಾವು ಇಟ್ಟದ್ದು. ಆಗ ನಾವು ಹದಿನಾಲ್ಕು ರೀಲ್ ಫುಲ್ ಆಗದಿದ್ರೆ ಹದಿನಾಲ್ಕು ರೀಲ್ ಮಾಡಲೇಬೇಕು, ಒಂದು ರೀಲ್ ಸ್ವಲ್ಪ ಕಮ್ಮಿ ಇದ್ರೆ ಸರ್. ಇವಾಗ ಎಸ್ ಆ ಟೈಮಲ್ಲಿ ನೀವು ಅದನ್ನು ಶೋ ಮಾಡುವಾಗ ಥಿಯೇಟರಲ್ಲಿ ಪ್ರದರ್ಶನ ಮಾಡುವಾಗೆಲ್ಲ ಮಧ್ಯದು ಸ್ಟಾಪ್ ಆಗುವಂಥದ್ದು ತಾಂತ್ರಿಕ ಎಲ್ಲ ಅಡಚಣೆಗಳು ಆ ಕಾಲದಲ್ಲಿ ಸಿನಿಮಾಗಳನ್ನು ಪ್ರದರ್ಶನ ಮಾಡುವಾಗ ಇಲ್ಲ, ಅದು ಏನ ಕರೆಂಟ್ ಹೋಗ್ಬೇಕು, ಅದು ಜನರೇಟರ್ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಕರೆಂಟ್ ಹೋಗೋದು ಇತ್ತು. ಮತ್ತೆ ಸಿನಿಮಾದಲ್ಲಿ ಏನಿಲ್ಲ, ಏನಿಲ್ಲ, ರೀಲ್ ಬಂದ ಮೇಲೆ ಅದರಲ್ಲಿ ಕಟ್ಟು ಗಿಟ್ಟೇನು ಆಗೋದು ಭಾರಿ ಅಪರೂಪ. ಮತ್ತೆ ಒಂದು ತುಂಬ ವರ್ಷವಾದ ಮೇಲೆ ಅದು ಸ್ವಲ್ಪ ಕಟ್ಟಿಂಗ್ ಎಲ್ಲ ಬರ್ತದೆ, ಅಲ್ಲ ಸ್ವಲ್ಪ ಬ್ಲ್ಯಾಂಕ್ ಎಲ್ಲ ಹಾಗೆ ಬರ್ತದೆ. ಈಗ ಇದು ತಮ್ಮ ಲಕ್ಷ್ಮಣ್ ಸರ್, ಈಗ ತುಳು ಸಿನಿಮಾದ ಯಾಕಂದರೆ ಆರಂಭದ ಕಾಲವನ್ನು ನೀವು ಹೇಳ್ತಾ ಇದ್ದೀರಿ, ಆರಂಭದಲ್ಲೇ ನಾನು ಕೇಳುವಂಥದ್ದು ಒಂದು ಒಳ್ಳೆಯ ಸಕ್ಸಸ್ ಅಂತ, ಎಸ್ ಆ ತುಳು ಸಿನಿಮಾ ಮಾಡಿದರೆ ಒಳ್ಳೆಯ ಸಕ್ಸಸ್ ಆಗುತ್ತೆ ಮಾರ್ಯಾರೆ ಅನ್ನುವಂಥ ಅಭಿಪ್ರಾಯಗಳು ರೂಪುಗೊಂಡಿತ್ತ ಬಂದಂಥ ಆರಂಭದ ಕಾಲದ ನಾವು ಸಿನಿಮಾಗಳನ್ನೇ ನಾವು ಪಟ್ಟಿಯನ್ನೇ ನೋಡೋದಿದ್ದರೆ ಕೂಡ, ಯಾಕಂತ ಹೇಳಿದ್ರೆ ಅಲ್ಲಿ ದಾರಿದ ಬಿಡದೆ ಇರ್ಬೋದು ಅಥವಾ ಎನ್ನ ತಂಗಡಿ ಇರ್ಬೋದು ಅಥವಾ ಆನಂತರ ಬಂದಂಥ ಸಿನಿಮಾ ತಂಗಡಿಯ ನಂತರ ಬಂದ ಸಿನಿಮಾ ದಾರದ ಬುಡಿದಿ, ಅದೇ ಸಕ್ಸಸ್ ಸಿನಿಮಾ. ಅದು ಹೇಗೆ ಹೇಳಿದ್ರೆ ರೂಪವಾಣಿ ಥಿಯೇಟರ್ ಅಲ್ಲಿ ರಿಲೀಸ್ ಆದದ್ದು. ಆವಾಗ ನಿಜವಾಗಿ ಮೂರು ಶೋ ಆಗುವಂತ ಕಾಲ, ಆ ಸಿನಿಮಕ್ಕೆ ಐದು ಶೋ ನಡೆದಿದೆ ದಾರದ ಬುಡಿದಿಗೆ. ಬೆಳಿಗ್ಗೆ ಜನ ಈಗ ಐದು ಗಂಟೆ ಕೆಎನ್ ಟೈಲರ್ ಅಂದ್ರೆ ಅದು ಒಂದು ಕನ್ನಡ ಸಿನಿಮಾ ತಮಿಳು ಸಿನಿಮಾ ಆ ಟೈಪ್ ನಲ್ಲಿ ಅದು ಫೈಟ್ ಆಗ್ಲಿ ಅದರಲ್ಲಿ ಲವ್ ಸೀನ್ ಆಗ್ಲಿ ಆಕ್ಷನ್ ಆಗ್ಲಿ ಎಲ್ಲ ಇತ್ತು, ಜನಗಳಿಗೆ ಅದು ಬಹಳ ಮೆಚ್ಚುಗೆ ಆಯ್ತು. ಮತ್ತೆ ಹಾಗೆ ಲೊಕೇಶನ್ ಮಲ್ಪೆ ಪರಿಸರದ್ದು ಮಧ್ವರಾಜ ರಾವರ ಇದರಲ್ಲಿ ಆದದ್ದು, ಆ ದಾರದ ಬುಡದಿ ಸಿನಿಮಾವೇ ಒಂದು ತುಳು ಚಿತ್ರರಂಗಕ್ಕೆ ಒಂದು ಅಡಿಪಾಯ, ಮೈಲಿಗಲ್ಲು. ಆನಂತರ ಬಂದ ಅಲ್ಲ ಅದೇ ಸಮಯದಲ್ಲಿ ಅದಕ್ಕಿಂತ ಸ್ವಲ್ಪ ದಿವಸ ಮೊದಲು ಎನ್ನ ತಂಗಡಿ ರಿಲೀಸ್ ಆಗಿತ್ತು, ಅದರ ಸಕ್ಸಸ್ ಆ ಕಾಲದಲ್ಲಿ ಯಾವ ರೀತಿ? ಎನ್ನ ತಂಗಡಿ ಹೆಚ್ಚು ವಾರ ಹೋಗ್ಲಿಲ್ಲ ಅಲ್ಲಿ, ಅದರಲ್ಲಿ ಕೆಲವೊಂದು ದೋಷ ಕೆಲವು ತಾಂತ್ರಿಕತೆ ಇತ್ತು, ಅದನ್ನೇ ಸರಿಪಡಿಸಿ ದಾರದ ಬುಡಿದಿ ಸಿನಿಮಾ ಬಂದದ್ದು. ಅಲ್ಲಿ ಕಾಣುವಂತ ಕೆಲವೆಲ್ಲ ನ್ಯೂನ್ಯತೆ ಏನಿದೆ ಅದನ್ನ ಇಲ್ಲಿ ಸರಿಪಡಿಸಿ ಬಂದದರಿಂದ ಅದು ಸಕ್ಸಸ್ ಆಯ್ತು.
ಮತ್ತೆ ಆ ನಂತರ ತರ್ಡ್ ಸಿನಿಮಾ ಬರುತ್ತೆ ಪಗೆ ತಪ್ಪಗೆ, ನಾಲ್ಕನೇ ಸಿನಿಮಾ ಬಿಸತ್ತಿ ಬಾಬು, ಐದನೇ ಸಿನಿಮಾ ಉಡಲ್ದ ತುಡರ್, ಆರನೇ ಸಿನಿಮಾ ಕೋಟಿ ಚೆನ್ನಯ್ಯ. ಈಗ ಈ ಪಗೆ ತಪ್ಪಗೆ, ಬಿಸತ್ತಿ ಬಾಬು, ಉಡಲ್ದ ತುಡರ್, ಕೋಟಿ ಚೆನ್ನಯ್ಯ, ಈಗ ದಾರದ ಬುಡಿದ ನಂತರ ಬಂದ ಸಿನಿಮಾ ಪಗೆ ತಪ್ಪಗೆ, ಅದರ ಹಾಡುಗಳೇ ಬಹಳ ಸಿನಿಮಾಕ್ಕೆ ಬಹಳ ಹೈಲೈಟ್ಸ್. ಆಗಿನ ಎಲ್ಲ ಸಿನಿಮಾಗಳು ಹೈಲೈಟ್ಸ್. ಸಿತ್ರಮುಕುಲ್ಲ ಸಾಹಿತ್ಯ ಅಂದ್ರೆ ಅದು ತುಳು ಸಿನಿಮಾಕ್ಕೊಂದು ಆಧಾರ. ಸಾರದ್ದು ಎಲ್ಲ ನಾಟಕಗಳೇ ಅವರೇ ಹಾಡು ಬರೆಯೋದು. ಅವರ ಬಯ್ಯ ಮಲ್ಲಿಗೆ ಮತ್ತೆ ಬೊಳ್ಳಿ ತೋಟ, ಅದರ ಎಲ್ಲ ಹಾಡುಗಳು ಈಗ ಸಹ ಜನಜನಿತ. ಹೌದು, ಪಗೆತ ಪುಗ್ಗೆದ್ದು ಮೋಕೆದ ಸಿಂಗಾರಿ, ಪಕ್ಕಿಲು ಮೂಜಿ, ಸಾದಿಗೆ ಬರ್ಪನ, ಪಗೆತ ಪುಗ್ಗೆನ, ಅದೇ ಹಾಗೆ ಸಾಯ್ತ ಸಿತ್ರಮ್. ಇವತ್ತಿಗೆ ಕೂಡ ಈ ಹಾಡುಗಳನ್ನು ಯಾವುದೇ ಏನು ಕರಾವಳಿ ಭಾಗದಲ್ಲಿ ನಡೆಯುವಂತ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಕೆಸ್ಟ್ರಾಗಳಲ್ಲಿ ಹೇಳ್ತಾರೆ. ಆನಂತರ ಬಂದ ಬಿಸತಿ ಬಾಬು, ಅದರಲ್ಲಿ ಸಹ ಒಳ್ಳೆ ಒಳ್ಳೆ ಹಾಡುಗಳು ಇತ್ತು. ಆಮೇಲೆ ಬಂದದ್ದು ಐತಿಹಾಸಿಕ ವಿಶುಕುಮಾರ್ರದ್ದು ಕೋಟಿ ಚೆನ್ನಯ್ಯ. ಕೋಟಿ ಚೆನ್ನಯ್ಯ ಈಗ ನಮ್ಮ ತುಳು ಭಾಷೆಗೆ ಉಡಲ್ದ ತುಡರ್ ಬಹುಶಃ ಅದಕ್ಕಿಂತ ಒಂದು ಮೊದಲು ಬಂದದ್ದು. ಹೌದು, ಈಗ ಉಡಲ್ದ ತುಡರ್ ಹೇಗಾಗಿತ್ತು, ಅದರ ಹಾಡುಗಳು, ಜೇಸುದಾಸ್ ಹಾಡಿದ ಹಾಡು, ಅದರ ಪ್ರತಿಯೊಂದು ಹಾಡು ಒಳ್ಳೆದಿದ್ದು. ಅದು ಸಹ ಸಿತ್ರಮುಕುಲ್ಲ ಅವರದ್ದೇ ಕಥೆದ್ದು ಸಿನಿಮಾ. ಆದ್ದರಿಂದ ಆರಂಭ ಕಾಲದ ಸಿನಿಮಕ್ಕೆ ಈ ಕ್ರಿಯಾಶೀಲ ನಾಟಕ ಲೇಖಕರು ಯಾರಿದ್ದಾರೆ, ಈಗ ಇವರು ಯಾರು, ವಿಶುಕುಮಾರ್, ಸೀತಾರಾಮ್ ಕುಲಾಲ್, ರಾಮ್ ಕಿರೋಡಿಯನ್, ಅವರ ಸಿನಿಮಾ ಬರಲಿಲ್ಲ, ಅವರು ಸಿನಿಮಾ ಮಾಡಿದ್ದಾರೆ. ಸಂಜಯ್ ದಂಡಕೇರಿ, ಕೆ ಬಿ ಭಂಡಾರಿ, ಸುರ್ಯುನನ ಸಿನಿಮಾ ಟೈಲರ್, ಇದು ಕೆ ಬಿ ಭಂಡಾರಿ ಅವರದು. ಹಾಗೆ ಅವರೇ ನಾಟಕದ ಆಗದ ದಿಗ್ಗಜರು, ಅವರೇ ಈ ತುಳು ಚಿತ್ರವನ್ನು ಎದ್ದು ನಿಲ್ಲಿಸಿದವರು. ಅವರ ಎಲ್ಲ ಸಕ್ಸಸ್ ನಾಟಕವನ್ನು ಅದು ಮಾಡಿದ್ದರಿಂದ ತುಳು ಸಿನಿಮಾದ ಆರಂಭ ಒಳ್ಳೆ ರೀತಿಯಲ್ಲಿ ಸಾಗಿತ್ತು. ಈಗ ನೀವು ಹೇಳುವಾಗ ಈ ಕೋಟಿ ಚೆನ್ನಯ್ಯ, ಕೋಟಿ ಚೆನ್ನಯ್ಯ ಅನ್ನೋದು ಅದೊಂದು ಕೇವಲ ಹೆಸರಲ್ಲ, ಅದೊಂದು ಕರಾವಳಿ, ಅದೊಂದು ಶಕ್ತಿ, ಅದು ಐತಿಹಾಸಿಕ ಕಥೆ. ಹೌದು, ಆ ಸಿನಿಮಾ ಬಂದಾಗ ಯಾವ ರೀತಿಯ ಒಂದು ಭಾರಿ ಒಳ್ಳೇದು, ಅದನ್ನು ನೋಡದವರು ಯಾರು ಇಲ್ಲ, ಎಲ್ಲ ನೋಡಿದ್ದಾರೆ. ಅವರಿಗೆ ಸಹ ಏನು ಅದರದ್ದು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಹಣ ಬಂದಿದೆ ಅವರಿಗೆ. ಮತ್ತೆ ಒಳ್ಳೆ ಸ್ಟಾರ್ ಕಾಸ್ಟ್, ಇವರು ಕಲ್ಪನಾ ಎಲ್ಲ ಇದ್ರಲ್ಲ, ಅದರಲ್ಲಿ ಕಲ್ಪನಾ ನಟಿಸಿದಂತ ಸಿನಿಮಾ. ಹೌದು, ಕಲ್ಪನಾ, ಈ ಹೋಮನ್, ಸುಭಾಸ್ ಇವರೆಲ್ಲ ಇದ್ದಿಲ್ಲ, ಒಳ್ಳೆ ಒಳ್ಳೆ ಆಕ್ಟರ್ಸ್. ಅಂದರೆ ಜನರಿಗೆ ಅದು ಒಂದು ಭಕ್ತಿ, ನಮ್ಮ ಹಿಂದೂ ಇದರಲ್ಲಿ ನಮ್ಮ ಮಂಗಳೂರಿನಲ್ಲಿ ನಂಬೋದಂಥ ದೇವದ ಶಕ್ತಿಗಳು. ಹಾಗಾಗಿ ಎಲ್ಲರೂ ನೋಡಿದ್ದಾರೆ, ತುಂಬ ಜನ ನೋಡಿದ್ದಾರೆ. ಜ್ಞಾನ ಸನ್ಯಾಸಿ ಆಪೆ, ಆನಂತರ ಏಳನೇ ಸಿನಿಮಾ ಕಾಸದಾಯ ಕಂಡನಿ, ಏರಮಲ್ತಿನ ತಪ್ಪು, ಆಮೇಲೆ ಹತ್ತನೇ ಸಿನಿಮಾ ಬಯ್ಯ ಮಲ್ಲಿಗೆ. ಸೊ ಇದು ತಮ್ಮ ಲಕ್ಷ್ಮಣ್ ಅವರೇ, ಜ್ಞಾನ ಸನ್ಯಾಸಿ ಆಪೆ, ಕಾಸದಾಯ ಕಂಡನಿ, ಏರಮಲ್ತಿನ ತಪ್ಪು, ಇದರ ಅದು ಕೇಂಟಲ್ ಅವರು ಏನ್ ಮಾಡಿದ್ರು, ಜನಗಳ ಈ ಪ್ರೋತ್ಸಾಹಕ್ಕೆ ಸಕ್ಸಸ್ ಪಡಿಬೇಕಾದ್ರೆ ಸಕ್ಸಸ್ ಇದ್ದದನ್ನೇ ಹಾಕಿದ್ರೆ ಅವರ ಎಲ್ಲಾ ನಾಟಕಗಳು ಸಕ್ಸಸ್ ನಾಟಕ. ಅದನ್ನೇ ಸಿನಿಮಾ ಮಾಡಿದ್ರು. ಜನಗಳಿಗೆ ಯಾವಾಗ್ಲೂ ಹಿತವಾಗಬೇಕು ಅಥವಾ ಒಂದು ಗೊತ್ತಿರಬೇಕು, ಪ್ರಚಾರದಲ್ಲಿ ಇರಬೇಕು. ಈಗ ಕೋಟಿ ಚೆನ್ನಯ್ಯ ಅಂತ ನಾವು ಹೇಳ್ತೇವಲ್ಲ, ಇವತ್ತು ಕೋಟಿ ಚೆನ್ನಯ್ಯ ಅಷ್ಟು ಸಕ್ಸಸ್ ಆಗ್ಲಿಕ್ಕೆ ಕಾರಣ, ಆವಾಗ ಕೋಟಿ ಚೆನ್ನಯ್ಯ ಯಕ್ಷಗಾನ ನಡೀತಿತ್ತು ಆ ಕತೆ. ಅಲ್ಲದೆ ವಿಶುಕುಮಾರ್ ಕೋಟಿ ಚೆನ್ನಯ್ಯ ನಾಟಕಕ್ಕೆ ಇನ್ವಾಲ್ವ್ಮೆಂಟ್ ಒಳ್ಳೆದಿತ್ತು, ಅವರಿಗೆ ಸಿನಿಮಾ ಮಾಡಬೇಕಂತ ಬಹಳ ಪ್ರಯತ್ನ ಪಟ್ಟಿದ್ರು. ಆದ್ದರಿಂದ ಅದು ಜನಜನಿತವಾಗಿರುವ ಐತಿಹಾಸಿಕ ಕತೆ, ಆದ್ದರಿಂದ ಜನ ಆಕರ್ಷಣೆ ಒಳ್ಳೆಯದು ಜನರಿಗೆ ಕೂಡ. ಎಸ್, ನಾವು ಇಷ್ಟು ಸಮಯ ಕೋಟಿ ಚೆನ್ನಯ್ಯರನ್ನು ನಾವು ನಾಟಕ ರಂಗದಲ್ಲಿ ಅಥವಾ ಯಕ್ಷಗಾನದಲ್ಲಿ ನೋಡ್ತಾ ಇದ್ದೆವು, ಸಿನಿಮಾದಲ್ಲಿ ನೋಡುವಾಗ ಹೇಗಿರ್ಬೋದು, ರಿಯಲ್ ಫೈಟ್ ಇರಬಹುದು. ಅದು ಸಾಂಗ್, ಹೌದು, ಕೋಟಿ ಚೆನ್ನಯ್ಯ ಸಾಂಗ್ ಉಂಟಲ್ಲ, ಹೌದು, ಜೋಡು ನಂದಾ ದೀಪ, ಜೋಡು ನಂದ ಅಷ್ಟಿಗೆ ಜೋಡು ನಂದಾ ಆಗಲೇ ಜನರ ಮೈ. ಅಂದ್ರೆ ಆ ತರದ್ದು ಸಾಹಿತ್ಯ, ಅಮೃತ ಸೋಮೇಶ್ವರದ್ದು, ವಿವೇಕ್ ರೈ, ವಿಶುಕುಮಾರ್, ವಿಜಯ ಭಾಸ್ಕರ್ ಅವರ ಸಂಗೀತ, ಆ ಇಂಪಾದ ಹಾಡು ನಮ್ಮ ತುಳು ಭಾಷೆಯಲ್ಲಿ ಕೇಳುವಾಗ ಜನಗಳಿಗೆ ಯಾರಿಗೂ ಒಮ್ಮೆ ಸಿನಿಮಾ ಅಲ್ಲ ಹಾಡು ಕೇಳಿ ಜನ ಪ್ರೇಕ್ಷಕ ಸಿನಿಮಾಕ್ಕೆ ಬರ್ತಾರೆ. ಸಾಹಿತ್ಯ ಅಥವಾ ಶಬ್ದ ಭಂಡಾರ, ಅದಕ್ಕೊಂದು ಪದ್ಯಾವಳಿ ಇರ್ತಿತ್ತು ಥಿಯೇಟರ್ ಅಲ್ಲಿ, ಯಾವುದೇ ಸಿನಿಮಾ ಇರಲಿ ಎಲ್ಲರದು ಪದ್ಯಾವಳಿ. ಆಗ ಪ್ರಚಾರಕ್ಕೆ ಒಂದು ಟ್ರೆಂಡ್, ಅದು ಪದ್ಯಾವಳಿ, ಒಂದಾಣೆ ಎರಡಾಣಕ್ಕೆ ಪ್ರತಿಯೊಂದು ಮನೆಯಲ್ಲಿ ಹಾಡುಗಳ ಪದ್ಯಾವಳಿ ಇರ್ತಿತ್ತು, ಪುಸ್ತಕ, ಸಣ್ಣ ಪುಸ್ತಕ. ಅದು ಎಲ್ಲ ಎಲ್ಲ ಪಿಕ್ಚರ್ ಹಿಂದೆ ಬರುವಾಗ ಒಂದು ಪುಸ್ತಕ ಇರ್ತದೆ ಎಲ್ಲರ ಕೈಯಲ್ಲಿ. ಮುಂದಕ್ಕೆ ಅದು ಮನೆಯಲ್ಲಿ ಅಥವಾ ಊರಿನಲ್ಲಿ ವಾರ್ಷಿಕೋತ್ಸವಗಳಾಗುವಾಗ, ಜಾತ್ರೆಗಳಾಗುವಾಗ, ಆಗ ಇದು ಸೀರಿ ಇಲ್ಲ, ಆಗ ಪ್ಲೇಟ್, ಗ್ರಾಮ್ಫೋನ್, ಈ ಪಿಕ್ಚರ್ ಇದೆಲ್ಲ ಪದ ಗ್ರಾಮ್ಫೋನ್ ನಲ್ಲಿ ಆಗೋದು. ಎಸ್ ವೀಕ್ಷಕರೇ, ನಾವು ಒಂದು ತಾಸಿನಲ್ಲಿ ಹತ್ತು ಸಿನಿಮಾದ ಮಾತುಕತೆಗೆ ಅಷ್ಟೇ ಬಂದೆವು. ಎನ್ನ ತಂಗಡಿ, ದಾರದ ಬುಡದಿ, ಪಗೆ ತಪ್ಪುಗೆ, ಬಿಸತ್ತಿ ಬಾಬು, ಉಡಲ್ದ ತೊಡರ್, ಕೋಟಿ ಚೆನ್ನಯ್ಯ, ಯಾನ ಸನ್ಯಾಸ, ಎಪೆ, ಕಾಸದ ಕಂಡನಿ, ಏರಮಲ್ಕಿನ ತಪ್ಪು, ಬಯ್ಯ ಮಲ್ಲಿಗೆ, ಇನ್ನೂ ಸಿನಿಮಾಗಳು 100 ಸಿನಿಮಾಗಳಿದ್ದಾವೆ.
ಸಿನಿಮಾ ಏನು 50 ವರ್ಷಗಳ ಹಿಂದೆ ಎನ್ನತ್ತಂಗಡಿಯಿಂದ ಆರಂಭವಾದ ಸಿನಿಮಾ ಇವತ್ತು ಏನು ಕಳೆದ ವಾರ ಅಷ್ಟೇ 115ನೇ ಸಿನಿಮಾ ಬಿಡುಗಡೆ ಆಗಿದೆ ಕಂಜಾಲ್. ಇನ್ನೂ ಕೂಡ 8-10 ಸಿನಿಮಾಗಳು ಬಿಡುಗಡೆ ಆಗುವಂಥ ಹಂತದಲ್ಲಿದ್ದಾವೆ. ಸೊ ನಾನು ಏನು ಈ ಒಂದು 50 ವರ್ಷಗಳ ತುಳು ಸಿನಿಮಾದ ಕಥನವನ್ನು ಮಾತನಾಡುವ ಸಂದರ್ಭದಲ್ಲಿ ಡಾಕ್ಟರ್ ದಂಡಕೇರಿಯವರು, ಸಂಜೀವ ದಂಡಕೇರಿಯವರು ಮತ್ತು ತಮ್ಮ ಲಕ್ಷ್ಮಣವರು ಅವರ ಆ ಕಾಲದ ನಾಟಕ ಮತ್ತು ಸಿನಿಮಾದ ಎರಡೂ ಕ್ಷೇತ್ರಗಳ ಅನುಭವದ ಹಿನ್ನೆಲೆಯಲ್ಲಿ ಅವರು ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಈ ಸಂವಾದವನ್ನು ಈಗ ಸಮಾಪನ ಮಾಡುವಂಥ ಸಂದರ್ಭ, ನಾನು ಆರಂಭದಲ್ಲೇ ಹೇಳಿದಾಗೆ ಇನ್ನಷ್ಟು ನಾವು ಈ ಒಂದು ಏನು ತುಳು ಸಿನಿಮಾದ ಚರಿತ್ರೆಯನ್ನು ಮಾತನಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಹೊಸ ಕಾಲದ ಸಿನಿಮಾ ನೋಡುವವರಿಗೆ ಮತ್ತು ಸಿನಿಮಾ ಮಾಡುವವರಿಗೆ ಈ ಹಳೆ ಕಾಲದ ಸಿನಿಮಾ ಈ ದಿಗ್ಗಜರುಗಳು ಪಟ್ಟಂಥ ಕಷ್ಟ ಪರಿಶ್ರಮ, ಇವರ ಒಂದು ಏನು ಅವತ್ತಿನ ಸಾಹಸ, ಅದು ಯಾವುದು ಕೂಡ ಗೊತ್ತಿರಲಿಕ್ಕಿಲ್ಲ. ಅದೆಲ್ಲವೂ ನೋಡುವಂತಾಗಬೇಕು, ಕೇಳುವಂತಾಗಬೇಕು ಅನ್ನೋದೇ ಈ ಒಂದು ಮಾತುಕತೆ ಉದ್ದೇಶ. ಸೊ ನಾವು ಈ ಒಂದು ಸರಣಿಯನ್ನು ಮತ್ತೆ ಮುಂದುವರಿಸ್ತೇವೆ. ಸೊ ದಂಡಕೇರಿಯವರು, ಆಮೇಲೆ ತಮ್ಮ ಲಕ್ಷ್ಮಣ್, ಆಮೇಲೆ ಇನ್ನೂ ಅನೇಕ ಮಂದಿ ಏನು ತುಳು ಮತ್ತು ಕನ್ನಡ ತುಳು ರಂಗಭೂಮಿ ಮತ್ತು ತುಳು ಸಿನಿಮಾ ಕ್ಷೇತ್ರದಲ್ಲಿ ದುಡಿದವರು ಈ ಒಂದು ಮಾತುಕತೆಗೆ ಬರಲಿಕ್ಕಿದ್ದಾರೆ. ಸೊ ನಾನು ಸರ್ ಈ ಒಂದು ಸಂದರ್ಭದಲ್ಲಿ ಸಮಾಪನ ಮಾಡುವ ಸಂದರ್ಭದಲ್ಲಿ ನಿಮಗೆ ಹಿರಿಯರು ನೀವು, ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಅದೇ ರೀತಿಯಾಗಿ ತಮ್ಮ ಲಕ್ಷ್ಮಣ್ ಅವರಿಗೆ ಕೂಡ ಪ್ರೀತಿಯ, ನಿಮಗೂ ಕೂಡ. ಈ ನಮ್ಮದು 50 ವರ್ಷ ತುಳು ಸಿನಿಮಾ ರಂಗದ್ದು, ತುಳು ಭಾಷೆಯನ್ನು ಬೆಳೆಸಬೇಕು, ಈ ಮಾಧ್ಯಮಗಳು ವೃದ್ಧಿಗೊಳಿಸಬೇಕು. ಎಸ್ ಎಸ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು ನಿಮಗೆ. ಎಸ್ ವೀಕ್ಷಕರೇ, ಈ ಒಂದು ಸಂವಾದ ಇನ್ನೂ ಕೂಡ ಮುಂದುವರಿಲಿಕ್ಕೆ ಇದೆ. ಮುಂದಿನ ವಾರ, ಅನಂತರದ ವಾರ ನಾವು ಒಟ್ಟು ಈ ಒಂದು 50 ವರ್ಷಗಳ ಕಾಲಘಟ್ಟವನ್ನು ನಿಮ್ಮ ಮುಂದಕ್ಕೆ ಇಡಲಿಕ್ಕೆ ಇದ್ದೇವೆ. ಎಸ್, ಇಷ್ಟು ಹೇಳಿ ಈ ಒಂದು ಸಂವಾದವನ್ನು ನಾನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.